ಹಲೋ, ವೆರಿ ಗುಡ್ ಆಫ್ಟರ್ನೂನ್, ನಮಸ್ಕಾರ. ಸಿಹಿ ಸಿಹಿ ಶ್ರೀಮತಿಯರೇ, ಖಾರ ಖಾರ ಕನ್ಯಾಮಣಿಯರೇ, ಉಪ್ಪು ಹುಳಿ ಬರ್ತಿರೋ ಬಂಧು ಮಿತ್ರರೇ, ನಿಮ್ಮೆಲ್ಲರಿಗೂ ನಮ್ಮ ಸ್ಟಾರ್ ಸುವರ್ಣದ ಕಿಚನ್ ದರ್ಬಾರ್ ಜಾಯಿಂಟ್ಲಿ ಕೋ ಪ್ರೆಸೆಂಟೆಡ್ ಬೈ ಹೈಯರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ನಾಡಿನ ಹಬ್ಬ ದಸರಾ ನಡೀತಾ ಇದೆ, ಅಂಡ್ ಇವತ್ತು ಆಯುಧ ಪೂಜೆ. ನಿಮ್ಮೆಲ್ಲರಿಗೂ ಆಯುಧ ಪೂಜೆಯ ಪ್ರೀತಿಯ ಶುಭಾಶಯಗಳು. ಪ್ರಾರಂಭಿಸಿದಾಯ್ತು. ಇವಾಗ ಸದ್ಯಕ್ಕೆ ನಮ್ಮ ಸೆಲೆಬ್ರಿಟಿನ ಅತಿಥಿ ಅಭಿರುಚಿನಲ್ಲಿ ಬರ್ಮಾಡ್ಕೊಳ್ಳೋ ಅಂತ ಸಮಯ. ಇವತ್ತು ಯಾರಿದ್ದಾರೆ ದ ಕ್ಯೂಟ್ ಹಾರ್ಟ್ ಥ್ರೋಬ್ ಆಫ್ ಅವರ್ ಇಂಡಸ್ಟ್ರಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇವತ್ತಿಗೂ ಜನ ಲಿಟ್ರಲಿ ಬೀಳ್ತಾರೆ ಆ ಥರ ಬ್ಯೂಟಿ ಇರೋಂತ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಶುಭಾ ಪೂಂಜಾ ಅವರು ನಮ್ಮ ಜೊತೆಗೆ ನಮ್ಮ ಸ್ಟುಡಿಯೋದಲ್ಲಿ. ಬನ್ನಿ, ಬರ್ಮಾಡ್ಕೊಳ್ಳೋಣ. ನೀವು ಸೂಪರ್, ಆಲ್ವೇಸ್ ವೆಲ್ಕಮ್ 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 ಅಂಡ್ ಹ್ಯಾಪಿ ದಸರಾ ನಿಮ್ಗೆ. ಎಲ್ಲಾ ವೀಕ್ಷಕರಿಗೂ ಆಯುಧ ಪೂಜೆಯ ಹಾರ್ದಿಕ ಶುಭಾಶಯಗಳು ಅಂಡ್ ಎಂಜಾಯ್ ದಸರಾ. ಸೂಪರ್. ಮತ್ತೆ ಮ್ಯಾಂಗ್ಲೋರಿಯನ್ ಸ್ಟೈಲ್ ಅಲ್ಲಿ ದಸರಾ ಏನಾದ್ರು ಸೆಲೆಬ್ರೇಟ್ ಮಾಡ್ತೀರಾ? ಹೇಗೆ ಈ ಮಂಗಳೂರು ಅವ್ರಿಗೆ ಏನು ಅಂತಂದ್ರೆ, ನಮಗೆ ಶಿವರಾತ್ರಿ ಜಾಸ್ತಿ, ದಸರಾ ಕೂಡ ಮಾಡ್ತೀವಿ, ಬಟ್ ಸ್ವಲ್ಪ ಸಿಂಪಲ್ ಆಗಿ ಮಾಡ್ತೀವಿ. ಓಕೆ, ಸೊ ಯಾ, ಬಟ್ ವಿ ಸೆಲೆಬ್ರೇಟ್. ಓಕೆ, ನಿಮ್ಮ ಮನೇಲಿ ಏನಾದ್ರು ಗೊಂಬೆ ಕೂಡಿಸೋ ಪ್ರತೀತಿ ಏನಾದ್ರು ಇದೆಯಾ? ನಮ್ಮ ಮನೇಲಿ ಗೊಂಬೆಗಳು ಕೂಡಿಸಲ್ಲ, ಬಟ್ ಚಿಕ್ಕ ವಯಸ್ಸಿಂದನೂ ನಮ್ಮ ರೋಡಲ್ಲಿ ಎಲ್ಲರ ಮನೇಲೂ ಗೊಂಬೆ ಕೂಡಿಸ್ತಾ ಇದ್ರು, ಎಲ್ಲರ ಮನೆಗೂ ಹೋಗ್ತಾ ಇದೆ. ಯಾಕಂದ್ರೆ ಗೊಂಬೆ ಕೂಡಿಸಕ್ ತಿಂಡಿ ಕೊಡ್ತಾರೆ, ಗೊಂಬೆ ಬಾಗ್ನ ಅಂತ ಕೊಡ್ತಾರೆ. ಸೊ ದಟ್ ಇಸ್ ದ ಮೇನ್ ಥಿಂಗ್ ನನಗೆ ತಿಂಡಿ. ಇವತ್ತಿಗೂ ನಾನು ಯಾರ ಮನೇಲಾದ್ರು ಫಸ್ಟ್ ಇದಕ್ಕೆ ಬನ್ನಿ ಅದಕ್ಕೆ ಬನ್ನಿ ಅಂದಾಗ ಏನ್ ತಿಂಡಿ ಇದೆ ಅಂತ ಕೇಳಿ, ಈ ರವ ಲಾಡು ಮತ್ತೆ ಕೋಡ್ಬಳೆ ಎಲ್ಲ ಮನೇಲಿ ಮಾಡ್ತಾರೆ ನೋಡಿ. ಹೌದು. ಸೊ ನೋಡಿದ್ರಲ್ಲ ಹುಡುಗರ, ನಮ್ಮ ಶುಭಾ ಪುಂಜಾ ಅವ್ರನ್ನ ನೀವು ಇಂಪ್ರೆಸ್ ಮಾಡ್ಬೇಕು ಅಂದ್ರೆ ನಿಮ್ ಮನೆಯಲ್ಲಿ ನೀವು ರವೆ ಉಂಡೆ, ಕೋಡ್ಬಳೆ, ಚಕ್ಲಿ, ನಿಪ್ಪಟ್ಟು, ಮುರ್ಕುಲು, ಕುರ್ಕುಲು ಎಲ್ಲ ತಗೊಂಡ್ ಬಂದ್ ಕೊಟ್ರೆ ಫುಲ್ ಫಿದಾಗ್ತಾರೆ. ಈಗಾಗ್ಲೇ ಎಲ್ರು ಮನೆಗ್ ಬಂದಿದೀವಿ ನಾವು. ಶುಭಾ ಅವರು ಪ್ರೆಸೆಂಟ್ಲಿ ಯಾವ ಪ್ರಾಜೆಕ್ಟ್ ಮಾಡ್ತಾ ಇದ್ದೀರಾ? ಇವಾಗ ನನ್ನ ರಿಲೀಸ್ಗೆ ನರಗುಂದ ಬಂಡಾಯ ಅಂತ ಇದೆ. ಕರೆಂಟ್ಲಿ ಶೂಟಿಂಗ್ ಫಾರ್ ಅ ಪ್ರಾಜೆಕ್ಟ್ ಕಾಲ್ ತ್ರಿದೇವಿ ಅಂತ, ಕನ್ನಡ ಮಲಯಾಳಂ ಎರಡರಲ್ಲೂ ಇರುತ್ತೆ. ಬೈಲಿಂಗ್ವಲ್ ಅಂಡ್ ತೆನ್ಕಾಸಿ ಬ್ರದರ್ಸ್ ಅಂತ, ಅದು ತಮಿಳ್ ಮಲಯಾಳಂ. ಓಕೆ. ಸೊ ಏನೋ ಒಂದು ವಿಷಯ ಕೇಳ್ಪಟ್ಟೆ, ಎಷ್ಟು ಮಟ್ಟಕ್ಕೆ ನಿಜ ಅಂತ ನನಗೆ ಗೊತ್ತಾಗ್ಬೇಕಿತ್ತು. ಒಂದ್ ದಿನ 3 hours ಜಿಮ್ಗೆ ಹೋಗ್ತೀರಂತಲ್ಲ, ಏನ್ ಸಮಾಚಾರ? ಓಕೆ, ಹೌದು. ಇವಾಗ ಚೆನ್ನಾಗಿದೆ ನಿಮ್ ಜುಮ್ಕಿ. ಥ್ಯಾಂಕ್ ಯು. ಆಕ್ಚುಲಿ ರೋಷನ್ ಅಂತ ನನ್ನ ಟ್ರೈನರು, ಅವನು ಆಕ್ಚುಲಿ ಹಿ ಟ್ರೈನ್ಸ್ ಅಥ್ಲೀಟ್ಸ್ ಫಾರ್ ಏಷ್ಯನ್ ಗೇಮ್ಸ್ ಎಲ್ಲ. ವಾವ್. ಸೊ ನಾನು ಅವನ ಜೊತೆ ಟ್ರೈನ್ ಮಾಡಿರೋದ್ರಿಂದ ಅವನೊಂಥರ ಆರ್ಮಿ ಟ್ರೈನಿಂಗ್ ಇದ್ದಂಗೆ. ಒಳಗಡೆ ಹೋದ್ರೆ, ಕ್ಯಾಂಪ್ ಒಳಗಡೆ ಹೋದ್ರೆ 3 hours ಕಳ್ಸಲ್ಲ. ಸೊ ಯಾ, ನಾನು ಆಕ್ಚುಲಿ ಮಾಡಬೇಕು, ಅಷ್ಟು ವರ್ಕೌಟ್ ಮಾಡಬೇಕು ಅಂತ ನಾನು ಆಕ್ಚುಲಿ ಸ್ಟಾರ್ಟ್ ಮಾಡಿದವಳೆ ಅಲ್ಲ, ಬಟ್ ಅವ್ರ ಟ್ರೈನಿಂಗ್ ಹಂಗಿರೋದ್ರಿಂದ ಇಟ್ಸ್ ಟೇಕಿಂಗ್ ಮೀ 3 hours. ಬಟ್ ಹೆಂಗಿತ್ತು, ಹತ್ತಿದ್ದೀರಾ? ಅಯ್ಯೋ, ದಿನಾಗ್ಲೂ ಅಳ್ತೀನಿ, ಬಟ್ ಅವನಿಗೆ ಅದು ಮರ್ಸಿನೇ ಇಲ್ಲ. ಎಷ್ಟು ಆಡ್ತ್ರೇನು, ಜ್ವರ ಇದ್ರೇನೋ, ಇವನು ಫ್ಯಾಸೆ, ಓ ಇಲ್ಲ ರೋಷನ್ ನನಗೆ ಜ್ವರ ಇದೆ ಅಂತಂದ್ರೆ ಸೋ ಅಂತ. ವರ್ಕೌಟ್ ಇಂಪಾರ್ಟೆಂಟ್ ಅಷ್ಟೇ, ಬಟ್ ಇಟ್ಸ್ ಎ ಗುಡ್ ಥಿಂಗ್, ಇಟ್ ವಾಸ್ ಎ ಗುಡ್ ಎಕ್ಸ್ಪೀರಿಯನ್ಸ್. ಓಕೆ, ಸೊ ಇದು ಎಷ್ಟು ದಿನದಿಂದ? ಇದು ಆಲ್ಮೋಸ್ಟ್ 2 months ಇಂದ ನಡೀತಾ ಇದೆ. ಓ ಮೈ ಗಾಡ್. ಅಂಡ್ ತೂಕ ಎಷ್ಟೊಂದು ಕಳ್ಕೊಂಡಂಗಿದ್ದೀರಾ ನೀವು? ಸ್ವಲ್ಪ ಮಸಲ್ ಮಾಸ್ ಬಿಲ್ಡ್ ಆಗ್ತದೆ, ಜಾಸ್ತಿ ಬಿಲ್ಡ್ ಆಗ್ತದೆ. ಯೆಸ್. ಬಟ್ ಶಿವಪುಂಜ ಫುಲ್ ಸಣ್ಣ ಆಗಲ್ಲ. ನೋ, ಡೋಂಟ್ ವರಿ, ನೀವು ಚಬ್ಬಿ ಚಬ್ಬಿ ಆಗಿದ್ರೆ ಕ್ಯೂಟ್ ಕ್ಯೂಟ್ ಅಲ್ವಾ? ಎಲ್ಲರೂ ಹೇಳ್ತಾರೆ, ಅದಕ್ಕೆ ನನ್ನ ಫ್ಯಾನ್ಸ್ ಹೇಳ್ತಾರೆ, ಮೇಡಮ್ ಸಣ್ಣ ಆದ್ರೆ ಮಾತ್ರ ನಿಮ್ ಪಿಕ್ಚರ್ ನೋಡಲ್ಲ ಅಂತಾರೆ. ನೋಡಿ, ಇವತ್ತು ನಮ್ಮ ಅಡುಗೆ ಪ್ರೋಗ್ರಾಮ್ ಬಂದಿದ್ದೀರಾ, ನೀವು ಮಾಡೋದನ್ನ ನಾವು ತಿಂತೀವಿ, ನೀವು ತಿನ್ನಿ, ಅಂಡ್ ನಮ್ಮ ಅಡುಗೆ ಪ್ರೋಗ್ರಾಮ್ ನಲ್ಲಿ ಹೇಳ್ಕೊಡೋದನ್ನು ನೀವು ಮಾಡಿ, ನೀವು ತಿನ್ನಿ, ಅಂಡ್ ಇನ್ನೊಂದ್ಸಲ ಬನ್ನಿ, ಇನ್ನೊಂದ್ ಅಡುಗೆ ಮಾಡಿ. ಏನಂತೀರಾ? ಹಬ್ಬ ಅಂದ್ರೆ ಬ್ಯಾಕ್ ಟು ಬ್ಯಾಕ್ ಬರೀ ತಿನ್ನೋದೆ ಅಲ್ವಾ? ಹೆಂಗಿದೆ? ತುಂಬಾ ಚೆನ್ನಾಗಿದೆ. ಸೊ ಕತೆ ಹೇಳೋದು ಆ ಥರದ್ದೇನಾದ್ರೂ ಉಂಟಾ ನಿಮ್ಮ ಮನೆಯಲ್ಲಿ? ಇಲ್ಲ. ಇಲ್ವಾ? ನಾವು ಹೇಳ್ತೀವಿ ಬಿಡಿ, ನೀವು ಕೇಳಿ. ಓಕೆ, ನಮಗೋಸ್ಕರ ಏನ್ ಮಾಡ್ತಾ ಇದ್ದೀರಾ ಶುಭಾ ಈಗ? ಸೊ ಇವತ್ತು ನಾನು ಮ್ಯಾಂಗ್ಳೂರಿನ ಸ್ಪೆಷಲ್,
ಪಂಚಕಜ್ಜಾಯ ಮತ್ತೆ ಖಾರ ಅವಲಕ್ಕಿ, ಎಲ್ಲ ಅವಲಕ್ಕಿ ಬೇಸ್ಡ್. ಓಕೆ, ಪಂಚಕಜ್ಜಾಯ ಜನರಲಿ ದೇವರಿಗೆ ನೈವೇದ್ಯಕ್ಕೆ ಇಡೋದು ಪಂಚಕಜ್ಜಾಯ. ಆಮೇಲೆ ಎಲ್ಲ ದೇವಸ್ಥಾನದಲ್ಲಿ, ಆಮೇಲೆ ಮಂಗಳೂರಲ್ಲೆಲ್ಲ ಅದೇ ಕೊಡೋದು. ಗಿವ್ ಯು ಫಾರ್ ಬ್ರೇಕ್ಫಾಸ್ಟ್ ಆಲ್ಸೋ. ಸೊ ಪಂಚಕಜ್ಜಾಯ ಜೊತೆಗೆ ಖಾರ ಅವಲಕ್ಕಿ ಮಾಡ್ತಾ ಇದ್ದಾರೆ ನಮ್ಮ ಶುಭ ಪೂಂಜಾ ನಮ್ಮ ಕಾರ್ಯಕ್ರಮದಲ್ಲಿ ಇವತ್ತು. ಅಂಡ್ ಆಯುಧ ಪೂಜೆಯ ಸ್ಪೆಷಲ್. ಸೊ ಇದಕ್ಕೆ ಬೇಕಾಗುವಂತ ಇಂಗ್ರೀಡಿಯೆಂಟ್ಸ್ ಏನೋ ಬನ್ನಿ ನೋಡೋಣ. ಪಂಚಕಜ್ಜಾಯ ಮತ್ತು ಖಾರ ಅವಲಕ್ಕಿಗೆ ಬೇಕಾಗುವ ಸಾಮಗ್ರಿಗಳು: ತೆಂಗಿನ ತುರಿ, ಧನಿಯಾ ಪುಡಿ, ಅರಿಶಿನ ಪುಡಿ, ಖಾರದ ಪುಡಿ, ಜೀರಿಗೆ ಪುಡಿ, ಉಪ್ಪು, ಸಕ್ಕರೆ, ಎಣ್ಣೆ, ಸಾಸಿವೆ, ಒಣಮೆಣಸಿನಕಾಯಿ, ಹಸಿಮೆಣಸಿನಕಾಯಿ, ಕರಿಬೇವು, ಉದ್ದಿನಬೇಳೆ, ಈರುಳ್ಳಿ, ತುಪ್ಪ, ಏಲಕ್ಕಿ ಪುಡಿ, ಬೆಲ್ಲ, ಪೇಪರ್ ಅವಲಕ್ಕಿ. ಸೂಪರ್. ಹಾಗಾದ್ರೆ ಶುರು ಮಾಡ್ಬಿಡೋಣ. ಯಾ, ವಾಟ್ ವಿಲ್ ಡು ಫಸ್ಟ್? ವಿಲ್ ಡು ಖಾರ ಅವಲಕ್ಕಿ. ಯಾಕೆ ಖಾರ ಫಸ್ಟ್ ದೆನ್ ಸ್ವೀಟ್? ಓಕೆ, ತೆಂಗಿನಕಾಯಿ ಅದು ಎರಡು ಒಟ್ಟಿಗೆ ಇಟ್ಟಿರೋದ್ರಿಂದ ಕನ್ಫ್ಯೂಷನ್ ಅಲ್ವಾ? ಇಲ್ಲ ಅಂದ್ರೆ ನಾನು ಕನ್ಫ್ಯೂಷನ್. ಬಟ್ ಮನೇಲಿ ಅಡುಗೆ ಮಾಡ್ತೀರಾ? ಮಾಡ್ತೀನಿ. ಓಕೆ, ಇದನ್ನ ಸ್ವೀಟಿಗೆ ಇಡೋಣ ಅಲ್ವಾ? ಧನಿಯಾ ಪುಡಿ, ಧನಿಯಾ ಪುಡಿ. ಸೊ ಹಸಿ ತೆಂಗಿನಕಾಯೇ ಯೂಸ್ ಮಾಡೋದಲ್ವಾ ಇದಕ್ಕೆ? ಹೌದು. ಒಂದು ಸ್ವಲ್ಪ ಅರಿಶಿನ, ಸ್ವಲ್ಪ ವೆರಿ ಲಿಟಲ್, ಐ ಥಿಂಕ್ ವಿ ಕ್ಯಾನ್ ಪುಟ್ ಫಾರ್ ದ ಒಗ್ಗರಣೆ. ಆಯ್ತಾ? ಆ್ಯಂಡ್ ಖಾರ ಪುಡಿ. ಖಾರ ಪುಡಿ, ಖಾರ ಪುಡಿ ನಮ್ಮಮ್ಮ ಜಾಸ್ತಿ ಹಾಕ್ತಾರೆ, ಬಿಕಾಸ್ ನಮಗೆಲ್ಲ ಖಾರ ಅಂದರೆ ತುಂಬ ಇಷ್ಟ. ದೆನ್ ವಿ ಪುಟ್ ಜೀರಾ ಪುಡಿ. ಜೀರಾ ಪುಡಿ, ಹಾಂ, ಆಸಮ್. ಓಕೆ ಓಕೆ, ಹಾಂ. ಸೊ ಇದನ್ನ ಮಿಕ್ಸ್ ಮಾಡಿ ಇಟ್ಕೊಂಡಿರೋಣ. ಓಕೆ, ದೆನ್ ವಿ ಟೇಕ್ ಅ ಪ್ಯಾನ್. ಹಾಂ, ಎಷ್ಟು? ಒಂದೋ ಎರಡೋ ಸ್ಪೂನ್? ಎರಡು ಸ್ಪೂನ್, ವೆರಿ ಲಿಟಲ್. ಹಾಂ, ಇನ್ ಜಾಸ್ತಿ ಏನು ಆಯಿಲ್ ಬೇಕಾಗಿಲ್ಲ. ಸಾಸಿವೆ. ಓಕೆ, ಸೊ ಎಣ್ಣೆ, ಸಾಸಿವೆ, ಇವಾಗ ಚಿಲ್ಲಿ, ಬ್ಯಾಡಗಿ ಮೆಣಸಿನ್ಕಾಯಿ ಆಯ್ತು, ಇವಾಗ ಹಸಿ ಮೆಣಸಿನ್ಕಾಯಿ. ನಂಗೆ ತುಂಬ ಚಿಲ್ಲೀಸ್ ಇಷ್ಟ ಎಲ್ಲದರಲ್ಲೂ. ಸೊ ಆಮೇಲೆ ಕರ್ಬೇವಿನ ಸೊಪ್ಪು. ಕರ್ಬೇವಿನ ಸೊಪ್ಪು ಚೆನ್ನಾಗಿ ಕಟ್ ಮಾಡ್ಕೊಂಡು ಬಂದಿದ್ದೀರ, ಬಾಯಿಗೆ ಸಿಗದಿರೋ ಹಂಗೆ ಅಲ್ವಾ? ಕೆಲವ್ರು ಎತ್ತಿಟ್ಬಿಡ್ತಾರಲ್ವಾ? ಇಟ್ಸ್ ಅ ಗುಡ್ ಐಡಿಯಾ. ಚಿಲ್ಲೀಸ್ ಲಾಂಗ್ ಆಲ್ಸೋ ಇದಕ್ಕೆ. ಇಫ್ ಯು ವಾಂಟ್ ಯು ಕ್ಯಾನ್ ಯೂಸ್ ದಿಸ್, ಇದು ಬೇಕಾದ್ರೆ ಯೂಸ್ ಮಾಡ್ಬೋದು, ಬೇಕಾದ್ರೆ ನಾವು ಒಂದು ಸ್ವಲ್ಪ ಯೂಸ್ ಮಾಡೋಣ. ಉದ್ದಿನ ಬೇಳೆ ಜಾಸ್ತಿ ನನಗೆ ಇಷ್ಟ ಆಗಲ್ಲ ಅದು. ಒಂದು ಚಿಟಿಕೆ ಅಷ್ಟು ಅರಿಶಿನ. ಹಾಗಾದ್ರೆ ಕಡಲೆಬೇಳೆ ಬಿಟ್ಬಿಟ್ರ ಹಾಕಲ್ವಾ? ಬೇಡ ಬೇಡ ಬೇಡ. ಈರುಳ್ಳಿ, ಈರುಳ್ಳಿ, ಈರುಳ್ಳಿ ಹಾಕಿ. ಸೊ ಶುಭ, ಹೆಂಗೆ ಎಂಟರ್ ಆಗಿದ್ದು ನೀವು ಇಂಡಸ್ಟ್ರಿಗೆ? ನಾನು ಮಾಡ್ಲಿಂಗ್ ಮಾಡ್ತಾ ಇದ್ದೆ. ನನ್ನೊಂದು ತುಂಬಾ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ ನಾನು ಎಂಟರ್ ಆಗಿರೋದು. ಆಕ್ಚುಲಿ ನನ್ನ ಮನೇಲಿ ಹೇಳಿರ್ಲಿಲ್ಲ ದಟ್ ನಾನು ಇಂಡಸ್ಟ್ರಿಗೆ ಎಂಟರ್ ಆಗ್ತೀನಿ ಅಂತ, ಬಿಕಾಸ್ ದೇವರ್ ಲಿಟಲ್ ಅಗೇನ್ಸ್ಟ್ ಈ ಸಿನಿಮಾ ಮಾಡ್ಲಿಂಗ್ ಎಲ್ಲ. ಕಾಲೇಜ್ ಮಾಡ್ತಾ ಇರುವಾಗ ನಂಗೆ ಕಾಲೇಜಲ್ಲಿ ಹಾಲ್ ಟಿಕೆಟ್ ಕೊಡಲಿಲ್ಲ, ಬಿಕಾಸ್ ನಾನು ಯಾವಾಗಲೂ ಬಂಕ್ ಮಾಡ್ತಾ ಇದ್ದೆ ಅಂತ. ಓಕೆ, ಸೊ ಐ ಥಿಂಕ್ ವಿ ಪುಟ್ ಸಮ್ ಮೋರ್ ಆಯಿಲ್. ಯಾ, ಸೊ ಬಂಕ್ ಮಾಡ್ತಾ ಇದ್ದೆ ಅಂತ ಹಾಲ್ ಟಿಕೆಟ್ ಕೊಡಲಿಲ್ಲ. ಆವಾಗ ನನ್ನ ಫ್ಯಾಮಿಲಿ ಫ್ರೆಂಡ್ ಒಬ್ಬರು ಮದ್ರಾಸಲ್ಲಿ ಇದ್ರು, ಚೆನ್ನೈಲಿದ್ರು. ಸೊ ನಾನು ಹೇಳಿದೆ ನಮ್ಮ ಅಮ್ಮಗೆ, ಹೆಂಗೂ ಇಲ್ಲಿ ಹಾಲ್ ಟಿಕೆಟ್ ಸಿಗಲಿಲ್ಲ ನನಗೆ, ನಾನು ಅಲ್ಲೇ ಹೋಗ್ಬಿಟ್ಟು ಮಾಸ್ ಕಮ್ಯುನಿಕೇಷನ್ ಮಾಡ್ತೀನಿ ಅಂತ ಹೇಳಿದೆ. ಸೊ ಐ ಶೋಡ್ ಹರ್ ದ ಕಾಲೇಜ್ ಫಾರ್ಮ್ ಆ್ಯಂಡ್ ಅಲ್ಲಿ ಹಾಸ್ಟೆಲ್ ಫಾರ್ಮ್ ಆ್ಯಂಡ್ ಅದೆಲ್ಲ ನಮ್ಮ ಅಮ್ಮನ ತಂದು ಹಾಸ್ಟೆಲ್ ಎಲ್ಲ ತೋರಿಸಿ ಆಯ್ತಾ, ಅದೆಲ್ಲ ನಾಟಕ ಮಾಡಿದೆ. ನಾಟಕ ಮಾಡಿಬಿಟ್ಟು ಆಯ್ತಾ, ಎನಿವೆ ಇವ್ರು ಗಾರ್ಡಿಯನ್ ಇದಾರಲ್ಲ ಅಂತ ಎಲ್ಲ ಹೇಳಿ ಐ ವೆಂಟ್ ಟು ಚೆನ್ನೈ, ಸೇಯಿಂಗ್ ದಟ್ ನಾನು ಮಾಸ್ ಕಮ್ಯುನಿಕೇಷನ್ ಮಾಡ್ತಾ ಇದ್ದೀನಿ ಅಂತ. ಆ್ಯಂಡ್ ಐ ಎಂಟರ್ಡ್ ಫಿಲ್ಮ್ಸ್. ಅವ್ರಿಗೆ ಗೊತ್ತೇ ಇರಲಿಲ್ಲ, ಲೇಟರ್ ಹೇಳಿದ್ದು ನಾನು ಒಂದು ಸಿನಿಮಾ ಅರ್ಧ ಮಾಡ್ತಾ ಇದ್ದಾಗ ಹೇಳಿದ್ದು. ಆಮೇಲೆ ಹೆಂಗಿತ್ತು ಅವ್ರ ರಿಯಾಕ್ಷನ್? ಓಯ್ಯೋ, 6 ತಿಂಗಳು ಯಾರು ಮಾತಾಡಲಿಲ್ಲ. ಆಮೇಲೆ ನಮ್ಮ ಅಮ್ಮ ಶ್ರೀ ಕೆಂಪು, ಆಮೇಲೆ ಅವರೇ ಬಂದು ಶ್ರೀ ಕೆಂಪು ಮೈ ಫಸ್ಟ್ ಡೇ ಫಸ್ಟ್ ಶೋ. ಸೊ ದಟ್ ವೆರಿ ಇಂಟ್ರೆಸ್ಟಿಂಗ್. ಫಸ್ಟ್ ಮೂವಿ ವಾಸ್ ಮಚ್ಚಿನಾ? ಮಚ್ಚಿಯಾ, ತಮಿಳಲ್ಲಿ. ಸೊ ಎವ್ರಿ ಟೈಮ್ ನಾನು ಶೂಟಿಂಗ್ ಮಾಡ್ತಾ ಇದ್ದೆ, ನಮ್ಮ ಅಮ್ಮ ಫೋನ್ ಮಾಡಿಬಿಟ್ಟು ಮತ್ತೆ ಓದ್ತಾ ಇದೆಯಾ ಎಕ್ಸಾಮ್ ಎಲ್ಲ ಚೆನ್ನಾಗಿದೆ ಅಂತ ಇದ್ದೆ. ಎಕ್ಸಾಮ್ ಚೆನ್ನಾಗಿದೆ ಅಂದಾಗ್ಲೇ ಅವ್ರಿಗೆ ಡೌಟ್ ಬರ್ಬೇಕು ಅಲ್ವಾ? ಶಿ ಇಸ್ ವೆರಿ ಇನ್ನೋಸೆಂಟ್ ಪಾಪ, ಅಷ್ಟೆಲ್ಲ ಬೇಗ ಡೌಟ್ ಪಡಲ್ಲ. ಈಗ ನೆಕ್ಸ್ಟ್ ಇದಕ್ಕೇನು ಹಾಕ್ಬೇಕು? ಇದಾಗಿದೆ. ಸೊ ಇವಾಗ ಇದಕ್ಕೆ ಫಸ್ಟ್ ಒಂದು ಸ್ವಲ್ಪ ಶುಗರ್ ಆ್ಯಡ್ ಮಾಡೋಣ ಅದಕ್ಕೆ. ಓಕೆ, ಸೊ ಇಟ್ ಹ್ಯಾಸ್ ಅ ಲಾಟ್ ಆಫ್ ಶುಗರ್. ವಿ ಮಿಕ್ಸ್ ಇಟ್ ಇನ್ ಟು ದಿಸ್. ಯಾ, ಗ್ಯಾಸ್ ಆಫ್ ಮಾಡಿಬಿಟ್ಟೆ ಮಾಡ್ಬೋದು. ಸೊ ನೀವು ಫಸ್ಟ್ ಕನ್ನಡ ಸಿನಿಮಾ ಮಾಡಿದ್ದೆ ಜಾಕ್ ಪಾಟ್ ಅಲ್ವಾ? ಹೌದು. ನೀವು ತಮಿಳ್ ಮಾಡ್ತಾ ಇದ್ದಂಗೆ ನಿಮಗೆ ಕಾಲ್ ಬಂತ? ನಾನು ತಮಿಳ್ ಸಿನಿಮಾ ಮಾಡ್ತಾ ಇರುವಾಗ ವೆನ್ ಐ ವಾಸ್ ಸ್ಟಿಲ್ ಇನ್ ಚೆನ್ನೈ ನನಗೊಂದು ಕಾಲ್ ಬಂತು, ನಿರಂಜನ್ ಅಂತ ಅವರು ಡೈರೆಕ್ಟ್ರು. ಸೊ ದಟ್ ಇಸ್ ವೆನ್ ಐ ಕೇಮ್ ಅಂಡ್ ಇಟ್ ಜಾಕ್ ಪಾಟ್ ಹಿಯರ್. ಓಕೆ, ಜಾಕ್ ಪಾಟ್ ಮಾಡಿ ಆಮೇಲೆ ತಿರ್ಗಾ ನಾನು ತಮಿಳ್ ಮಾಡ್ತಾ ಇದ್ದೆ. ಸೊ ಐ ಗೇವ್ ಅ 2-year gap, ಆಮೇಲೆ ಬಂದು ಚಡ್ಡ ಮಾಡಿ. ಓ ಹೌದಾ? ಓಕೆ ಓಕೆ.
ಸೊ ಹೇಗ ಅನ್ನಿಸ್ತು, ವಾಟ್ ವಾಸ್ ದ ಎಕ್ಸ್ಪೀರಿಯನ್ಸ್ ಕನ್ನಡ ಇಂಡಸ್ಟ್ರಿನಲ್ಲಿ ಆಕ್ಟ್ ಮಾಡೋದು? ತುಂಬಾ ಚೆನ್ನಾಗಿದೆ, ಯಾಕಂದ್ರೆ ನಾನು ತಮಿಳಲ್ಲೂ ಮಾಡಿದ್ದೀನಿ, ಐವ್ ಡನ್ ಅಬೌಟ್ 5 or 6 ಸಿನಿಮಾಸ್, ಕನ್ನಡದಲ್ಲೂ ಮಾಡಿದೀನಿ. ಇಟ್ಸ್ ಮೋರ್ ರಿಲ್ಯಾಕ್ಸ್ಡ್ ಅಂತ ನಾನು. ಸೊ ಇದನ್ನ ಇಲ್ಲಿಗೆ ಹಾಕ್ಬಿಟ್ಟು, ಓಕೆ ಓಕೆ, ಆಮೇಲೆ ಪೇಪರ್ ಅವಲಕ್ಕಿನ ಇದಕ್ಕೆ ಹಾಕಿ, ಓಕೆ, ಬಟ್ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಬಿಕಾಸ್ ಆ ಪೇಪರ್ ಪೇಪರ್ ಇದ್ರ ಇದು ಹೊರಟೋಗ್ಬಿಡ್ಬೇಕು. ಇಟ್ ಹ್ಯಾಸ್ ಟು ಕಂಪ್ಲೀಟ್ಲಿ ಬ್ಲೆಂಡ್ ಇನ್. ತೆಂಗಿನಕಾಯಿ ಇದ್ರ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗ್ಬೇಕು, ಮಿಕ್ಸ್ ಆಗ್ಬೇಕು, ಅಂಡ್ ಅವಲಕ್ಕಿ ಸಾಫ್ಟ್ ಆಗ್ಬಿಡುತ್ತೆ. ಸೂಪರ್. ಸೊ ಇದನ್ನ ಮಿಕ್ಸ್ ಮಾಡೋ ಅಷ್ಟ್ರಲ್ಲಿ ನಾವು ಕ್ವಿಕ್ ಆಗಿ ಒಂದ್ ಬ್ರೇಕ್ ತಗೊಂಡು ವಾಪಸ್ ಬರ್ತೀವಿ, ನೀವೆಲ್ಲೂ ಹೋಗ್ಬೇಡಿ. ಆಯುಧ ಪೂಜೆ ಸ್ಪೆಷಲ್ ಕಂಟಿನ್ಯೂ ಆಗುತ್ತೆ ಒಂದ್ ಅದರ್ ಸೈಡ್ ಆಫ್ ದ ಬ್ರೇಕ್. ನೀವ್ ನೋಡ್ತಾ ಇದೀರಾ ಸ್ಟಾರ್ ಸುವರ್ಣ, ಅದಕ್ಕೆ ಚಂದರ್ಬಾರ್, ಅಂಡ್ ಆಯುಧ ಪೂಜೆ ಸ್ಪೆಷಲ್ ನಮ್ ಜೊತೆಗಿದ್ದಾರೆ ಶುಭಾ ಪೂಂಜಾ. ಲೆಟ್ಸ್ ಟೇಕ್ ಅ ಕ್ವಿಕ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ನೀವ್ ನೋಡ್ತಾ ಇದೀರಾ ಸ್ಟಾರ್ ಸುವರ್ಣ, ಅದಕ್ಕೆ ಚಂದರ್ಬಾರ್, ಜಾಯಿಂಟ್ಲಿ ಕೋ ಪ್ರೆಸೆಂಟೆಡ್ ಬೈ ಹೈಯರ್. ಆಯುಧ ಪೂಜೆ ಸ್ಪೆಷಲ್ ಕಂಟಿನ್ಯೂ ಆಗ್ತಾ ನಮ್ ಜೊತೆಗಿದ್ದಾರೆ ದ ಬ್ಯೂಟಿಫುಲ್ ಅಂಡ್ ಗಾರ್ಜಿಯಸ್ ಶುಭಾ ಪೂಂಜಾ. ಶುಭಾ, ರೆಡಿನಾ? ರೆಡಿ. ಸೊ ಇದು ನಮ್ಮ ಅಮ್ಮ ಮಾಡಿದಷ್ಟು ಚೆನ್ನಾಗಿರಲ್ಲ, ಬಟ್ ಎನಿ ವಿಚ್ ವೇ ಸ್ವಲ್ಪ ಟೇಸ್ಟ್ ಮಾಡ್ಬೋದು ನೀವು. ಹೌದಾ? ಸೊ ತುಂಬಾ ಸಿಂಪಲ್ ಆಗಿ ಈಸಿಯಾಗಿ ಅವಲಕ್ಕಿಗೆ ಖಾರ ಹಚ್ಚಿದ್ರು, ಅಂಡ್ ಇದು ಮ್ಯಾಂಗ್ಲೋರಿಯನ್ ಡಿಶ್. ಇದನ್ನ ಹೇಗ್ ಮಾಡಿದ್ರು ನೀವೊಂದ್ ರೀಕ್ಯಾಪ್ ನೋಡ್ಕೊಂಡ್ ಬರ್ತೀರಾ? ಖಾರ ಅವಲಕ್ಕಿ, ಒಂದು ಬೌಲ್ಗೆ ತೆಂಗಿನ ತುರಿ, ಧನಿಯಾ ಪುಡಿ, ಅರಿಶಿನ ಪುಡಿ, ಖಾರದ ಪುಡಿ, ಜೀರಿಗೆ ಪುಡಿ, ಉಪ್ಪು, ಸಕ್ಕರೆ ಇದನ್ನು ಹಾಕಿ ಮಿಕ್ಸ್ ಮಾಡಿ. ಈಗ ಒಂದು ಬಾಣಲೆಯನ್ನು ಬಿಸಿಗಿಟ್ಟು ಎಣ್ಣೆ ಹಾಕಿ ಕಾದ ನಂತರ ಸಾಸಿವೆ, ಒಣಮೆಣಸಿನಕಾಯಿ, ಹಸಿಮೆಣಸಿನಕಾಯಿ, ಕರಿಬೇವು, ಉದ್ದಿನಬೇಳೆ, ಅರಿಶಿನ ಪುಡಿ, ಈರುಳ್ಳಿ ಇದೆಲ್ಲವನ್ನು ಹಾಕಿ ಮಿಕ್ಸ್ ಮಾಡಿ ಫ್ರೈ ಮಾಡಿ. ನಂತರ ತೆಂಗಿನಕಾಯಿ ಮಿಶ್ರಣವನ್ನು ಹಾಕಿ ಜೊತೆಗೆ ಪೇಪರ್ ಅವಲಕ್ಕಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಖಾರ ಅವಲಕ್ಕಿ ಸವಿಯಲು ಸಿದ್ಧ. ರೀಕ್ಯಾಪ್ ಅಂತ ನೋಡಿದ್ದಾಯ್ತು, ಟೈಮ್ ಫಾರ್ ಅಸ್ ಟು ಟೇಸ್ಟ್ ಇಟ್. ಶುಭಾ, ಟೇಸ್ಟ್ ಮಾಡೋಣ. ದಂಚುರಿಗೆ ಕೈಯಲ್ಲಿ ತಗೊಳ್ತೀನಣ. ನಮ್ಮ ಅಮ್ಮ ಇದನ್ನ ಟೇಸ್ಟ್ ಮಾಡಿದ್ರೆ ಅಯ್ಯೋ ಅಷ್ಟು ಚೆನ್ನಾಗಿಲ್ಲ ಅಂತ ಇದ್ರು, ಬಟ್ ನನಗೆ ಓಕೆ, ಚೆನ್ನಾಗೇ ಇದೆಯಲ್ಲ. ಇಟ್ಸ್ ಎ ಗುಡ್ ಬ್ರೇಕ್ಫಾಸ್ಟ್ ಆಪ್ಷನ್ ಆಲ್ಸೋ ಅಲ್ವಾ? ಅವಲಕ್ಕಿ ಬೇಗ 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 ಮಾಡಿಬಿಟ್ಟು ಯು ಆರ್ ರೆಡಿ ಟು ಗೋ ಟಿಫಿನ್ಗೆ. ಶಾರ್ಟ್ ಕಟ್ ಅಡುಗೆ ಅಂತ ಬೇರೆ ಹೇಳಿದ್ದೀರಾ, ಫುಡಿ ಅಂತ ಬೇರೆ ಹೇಳಿದ್ದೀರಾ, ಇದೇನು ಕ್ಯಾಲರಿ ಕಾನ್ಶಿಯಸ್ ಆಗ್ಬೇಕಾಗಿಲ್ಲ, ಅವಲಕ್ಕಿ ಎಷ್ಟಿದ್ರು ದಪ್ಪ ಆಗಲ್ಲ. ಹೌದಾ? ಹೋಗಿ ನಿಮ್ ಡಯಟಿಷಿಯನ್ಗೆ ಹೇಳಿ, ನಿಮ್ ಜಿಮ್ ಇನ್ಸ್ಟ್ರಕ್ಟರ್ ಹೇಳಿ. ಅಲ್ವಾ ಅಲ್ವಾ, ಅವರೆಲ್ಲ ಏನ್ ತಿನ್ನಕ್ಕೂ ಬಿಡಲ್ಲಪ್ಪ. ಓಕೆ, ಸಖತ್ತಾಗಿದೆ, ಈಸಿಯಾಗಿ ಮಾಡೋದು. ಸೊ ನಿಮ್ ಮನೆಯಲ್ಲಿ ಇದನ್ನ ಮಾಡ್ಕೊಂತೀನಿ ಹೇಗಿತ್ತು ಅಂತ ನಮಗ್ ತಿಳಿಸಿ. ಬೈ ದ ವೇ, ಇನ್ನೂ ಒಂದ್ ಡಿಶ್ ಮಾಡ್ತೀವಲ್ವಾ? ಯೆಸ್. ಇನ್ನೊಂದ್ ಡಿಶ್ ವೆರಿ ಈಸಿ, ಪಂಚಕಜ್ಜಾಯ ಅಂತ, ದಟ್ ಈಸ್ ಎಕ್ಸ್ಟ್ರೀಮ್ಲಿ ಈಸಿ. ಅದು ಗ್ಯಾಸ್ ಗೀಸ್ ಏನು ಬೇಡ. ಸೊ ಯು ಜಸ್ಟ್ ಟೇಕ್ ಬೌಲ್ ಬೌಲ್ ಓಕೆ, ಪುಟ್ ಅವಲಕ್ಕಿ, ಪೇಪರ್ ಅವಲಕ್ಕಿ, ಪೇಪರ್ ಅವಲಕ್ಕಿ, ತೆಂಗಿನ ತುರಿ, ತೆಂಗಿನ ತುರಿ. ಮೋಸ್ಟ್ ಸಿಂಪಲ್, ವೆರಿ ಸಿಂಪಲ್. ತುಪ್ಪ ಅಂಡ್ ಬೆಲ್ಲ ಅಥವಾ ಸಕ್ಕರೆ. ಅಂಡ್ ಒಂದ್ ಸ್ವಲ್ಪ ಏಲಕ್ಕಿ ಪುಡಿ ಮಿಕ್ಸ್ ಇಟ್ ವೆಲ್. ಇದು ನೋಡಿ ಎಷ್ಟು ಸಿಂಪಲ್, ಫಟಾಫಟ್ ಅಂತ ಮಾಡಿ ದೇವ್ರ ಮುಂದೆ ನೈವೇದ್ಯಕ್ಕೆ ಇಟ್ಬಿಡ್ಬೋದು ಅಲ್ವಾ? ವೆರಿ. ಅಂಡ್ ಇದಕ್ಕೆ ನೀವು ಬಾಳೆಹಣ್ಣು ಹಾಕ್ಬೋದು. ಓಕೆ, ಬಾಳೆಹಣ್ಣು ಹಾಕಿದ್ರೇನು ಇಟ್ ಬಿಕಮ್ಸ್ ವೆರಿ ವೆರಿ ಟೇಸ್ಟಿ. ಓಕೆ, ಅಂಡ್ ದಿಸ್ ಇಸ್ ಇಟ್. ಇಟ್ಸ್ ವೆರಿ 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 ಸಿಂಪಲ್ ಡಿಶ್, ಬಟ್ ಅರ್ಜೆಂಟ್ಗೆ ನಾನು ಇವತ್ತು ಮಾಡಿರೋದೆಲ್ಲ ಅರ್ಜೆಂಟ್ ಕುಕಿಂಗ್. ಲೈಕ್ ಸಪೋಸ್ ನಿಮಗೆ ಶೂಟಿಂಗ್ ಇದೆ, ಬಟ್ ಅವತ್ತಿನ ದಿವಸ ನೀವು ಏನಾದರೂ ನೈವೇದ್ಯಕ್ಕೆ ಇಡಬೇಕು. ಸೊ ಯು ಕ್ಯಾನ್ ಜಸ್ಟ್ ಕೀಪ್ ದಿಸ್ ಸಿಂಪಲ್ ಅಲ್ವಾ? ಯಾ, ತುಂಬಾ ಸಿಂಪಲ್ ಅಂದ್ರೆ ಒಂದ್ ಹಣ್ಣು ಇಟ್ಬಿಡೋದು ದೇವ್ರಿಗೆ, ಬಟ್ ಅದಕ್ಕಿಂತ ಸ್ವಲ್ಪ ಒಂದ್ ಚೂರ್ ನಾವು ಎಫರ್ಟ್ ಹಾಕ್ಬೇಕು ಅನ್ನೋದಾದ್ರೆ ಅವಾಗ ಇದನ್ನ ಮಾಡ್ಬಿಟ್ರೆ ದೆನ್ ಇಟ್ಸ್ ಎಕ್ಸಲೆಂಟ್. ಬನಾನ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಕಮಿಂಗ್ ಬ್ಯಾಕ್ ಟು ಮೊಗ್ಗಿನ ಮನಸ್ಸು, ಮೊಗ್ಗಿನ ಮನಸ್ಸು ಹೇಗೆ ಆಗಿತ್ತು? ಮೊಗ್ಗಿನ ಮನಸ್ಸು ಆದಾಗ ಐ ವಾಸ್ ಆಕ್ಚುಲಿ ಆಲ್ರೆಡಿ ಚಂಡ ಅಂತ ಒಂದ್ ಸಿನಿಮಾ ಎಸ್ ನಾರಾಯಣ ಅವ್ರದ್ದು ನಾನು ಸೈನ್ ಆಗಿತ್ತು. ಅಂಡ್ ಅವಾಗ ಶಶಾಂಕ್ ಅವರು ಈ ತರದ ಒಂದು ಹೆಣ್ಮಕ್ಳ ಕತೆ ಇದೆ ಕೇಳು ಅಂತ ಹೇಳಿದ್ರು. ಸೊ ನನಗೆ ಕೇಳ ತಕ್ಷಣ ಇಷ್ಟ ಆಯ್ತು, ನನಗೆ ಸಿಕ್ಕಾಬಿಡ ಇಷ್ಟ ಆಯ್ತು. ಯಾವ ಕ್ಯಾರೆಕ್ಟರ್ ನಿಮ್ಗೆ ತುಂಬಾ ಒಂದ್ ಡಿಫ್ರೆಂಟ್ ಲೆವೆಲ್ ನಲ್ಲಿ ನಿಮ್ಮನ್ನ ಪೋರ್ಟ್ರೇ ಮಾಡ್ತು ಅಂತ ನಿಮ್ಗೆ ಅನ್ಸೋದು? ಸಿ, ಜನಗಳಿಗೆ ತುಂಬಾ ಇಷ್ಟ ಆಗಿರೋ ಕ್ಯಾರೆಕ್ಟರ್ ನನಗೆ ಮೊಗ್ಗಿನ ಮನಸ್ಸು. ಆಕ್ಚುಲಿ ಅವ್ರು ಜನಗಳು ತುಂಬಾ ನನಗೆ ಅದನ್ನ ಇಷ್ಟಪಟ್ರು. ಬಟ್ ನನಗೆ, ನಾನು ಸ್ಲಂಬಾಲ ಅಂತ ಒಂದ್ ಸಿನಿಮಾಲ್ ಒಂದ್ ಪಾತ್ರ ಮಾಡಿದೆ, ನನಗೆ ಆ ಪಾತ್ರ ತುಂಬಾ ಇಷ್ಟ ಆಯ್ತು. ಸೊ ರುಚಿ ರುಚಿ ಆಗಿರೋಂತ ಒಂದು ಖಾರ ಒಂದು ಸ್ವೀಟ್ ಎರಡು ಮಾಡ್ಬಿಟ್ಟಿದ್ದಾರೆ ದೇವ್ರ ನೈವೇದ್ಯಕ್ಕೆ. ಸ್ವೀಟ್ ನ ಟೇಸ್ಟ್ ನೋಡೋಣ ಹಾಗಾದ್ರೆ. ಅದಕ್ಕಿಂತ ಮುಂಚೆ ಕ್ವಿಕ್ ಆಗಿ ಒಂದ್ ರೀಕ್ಯಾಪ್ ನೋಡ್ಕೊಂಡ್ ಬರ್ತೀರಾ?
ಪಂಚಕಜ್ಜಾಯ ಮಾಡುವ ವಿಧಾನ. ಒಂದು ಬೌಲ್ಗೆ ಪೇಪರ್ ಅವಲಕ್ಕಿ, ತೆಂಗಿನ ತುರಿ, ತುಪ್ಪ, ಬೆಲ್ಲ, ಏಲಕ್ಕಿ ಪುಡಿಯನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಪಂಚಕಜ್ಜಾಯ ಸವಿಯಲು ಸಿದ್ಧ. ರೀಕ್ಯಾಪ್ ನೋಡಿದ್ದಾಯ್ತು, ಟೈಮ್ ಫಾರ್ ಅಸ್ ಟು ಟೇಸ್ಟ್ ಇಟ್. ದೇವಪ್ರಸಾದ. ವಾವ್, ತುಂಬಾ ಕೈಂಡ್ ಆಗಿದ್ದಾರೆ ಸಿದ್ಧಾರ್ಥ ಪ್ಲಪ್ಪ ಅವರು. ಇಲ್ಲ, ತುಂಬಾ ಚೆನ್ನಾಗಿದೆ. ಹೌದಾ? ಐ ತಿಂಕ್ ಬೆಲ್ಲದ ಫ್ಲೇವರೇ ಜಾಸ್ತಿ ಎನ್ಹಾನ್ಸ್ ಆಗಿದೆ ಅಲ್ಲ. ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡಿ ನೀಟಾಗಿ ಎಲ್ಲ ಬ್ಲೆಂಡ್ ಆಗೋ ಮಾಡ್ಬಿಟ್ಟಿದ್ದಾರೆ ಶುಭ. ನೋಡಿ, ಫಟಾಫಟ್ ಅಂತ 2 ನಿಮಿಷದಲ್ಲಿ ಮಾಡೋವಂಥ ಅಡುಗೆ ಇದು. ನಿಮ್ಮ ಮನೇನಲ್ಲಿ ಮಾಡ್ಕೊಂಡು ದೇವ್ರ ನೈವೇದ್ಯ ಮಾಡಿ ಆಮೇಲೆ ತಿನ್ನಿ. ಏನಂತೀರಾ? ಎಸ್. ಸ್ಲಮ್ ಬಾಲ ಬಗ್ಗೆ ಮಾತಾಡ್ತಾ ಇದ್ವಿ. ವಾಟ್ ವುಡ್ ಯು ಲೈಕ್ ಟು ಸೇ ಅಬೌಟ್ ದಟ್ ಮೂವಿ? ಆ ಮೂವಿಗೆ ನನಗೆ ತುಂಬ ಮೆಮರೀಸ್ ಏನು ಅಂತಂದ್ರೆ, ನಾವು ಬಾಂಬೆಲಿ ಶೂಟ್ ಮಾಡಿದ್ವಿ. ಸೊ ಕೆಲವು ಕಡೆ ನಮಗೆ ಪರ್ಮಿಷನ್ ಇರಲಿಲ್ಲ. ಸೊ ಕಾರ್ ಒಳಗಡೆ ಕ್ಯಾಮ್ರಾ ಇಟ್ಬಿಟ್ಟು ದೇಸ್ಟ್ ಅಲವಸ್ ಟು ಗೋ. ಸೊ ಎಲ್ಲ ನಮ್ಮ ಹಾಡಿಗೆ ಹಾಡುಗಳೆಲ್ಲ ನೋಡಿದ್ರೆ ಅದ್ರಲ್ಲಿ ನಾವು ಸುಮ್ಮನೆ ನಮ್ಮ ಪಾಡಿಗೆ ಹೋಗ್ಬಿಟ್ಟು ಅಲ್ಲಿ ಕಳೆಪುರಿ ತಿನ್ಕೊಂಡು ಜ್ಯೂಸ್ ಕುಡ್ಕೊಂಡೆಲ್ಲ ಹಂಗೆ ಶೂಟ್ ಮಾಡಿ ಹಂಗೆ ಹಾಕಿದ್ದಾರೆ ಅದನ್ನ. ಸೊ ಇಟ್ಸ್ ವೆರಿ ನ್ಯಾಚುರಲ್ ಅಂಡ್ ಆ ಕ್ಯಾರ್ ಯಾ ವೆರಿ ಕ್ಯಾಂಡಿಡ್. ಅಂಡ್ ನನ್ಗೆ ಆ ಕ್ಯಾರೆಕ್ಟರ್ ತುಂಬ ಇಷ್ಟ ಆಯಿತು. ಏನು ಬಾರ್ ಡಾನ್ಸರ್ ಅವಳು, ಆ್ಯಕ್ಚುಲಿ ಬಾರ್ ಸಿಂಗರ್. ಸೊ ನನ್ಗೆ ಆ ಪಾತ್ರ ಮಾಡಬೇಕು ಅಂತ ತುಂಬ ಇಷ್ಟ ಆಯಿತು. ಸೊ ಐ ಗಾಟ್ ಇಟ್ ವೆರಿ ಅರ್ಲಿ ಇನ್ ಮೈ. ಬಟ್ ಇನ್ನೊಂದು, ಹ್ಯಾವಿಂಗ್ ಸೆಟ್ ದಟ್, ತಾಕತ್ ವಾಸ್ ಅನದರ್ ಮೂವಿ ವಿಚ್ ಆಕ್ಚುಲಿ ಗೇವ್ ಅ ಲಾಟ್ ಆಫ್ ನೇಮ್ ಟು ಯು. ಅಂಡ್ ಅದ್ರದ್ದು ಸಾಂಗ್ಸು ಚೆನ್ನಾಗಿತ್ತು. ಹೌದು, ಟೆಲ್ ಮಿ ಅಬೌಟ್ ಇಟ್. ಅದು ವಿ ಶಾಟ್ ಫಾರ್ ಅಬೌಟ್ 60 days ಅಂಡ್ ಮೈಸೂರು ಶ್ರೀರಂಗಪಟ್ಟಣ ಇದ್ರಲ್ಲಿ ಮಾಡಿದ್ವಿ. ದಟ್ ವಾಸ್ ಅ ಫನ್ ಮೂವಿ, ಯು ನೋ. ಅಂಡ್ ಅರ್ಧ ಸಿನಿಮಾ ಬಸ್ ಒಳಗಡೆ ಇತ್ತು. ಸೊ ನಾವು ನಂಗೆ ಆ ಸಿನಿಮಾ ನೆನಪಿರೋದೇನು ಅಂತಂದ್ರೆ, ಬಸ್ ಅಲ್ಲಿ ಮಂಡ್ಯ ರಮೇಶ್ ಅವರು ಈ ಕಳ್ಳೆಕಾಯಿ ಕ್ಯಾಂಡಿ ಅದಿದೆಲ್ಲ ಮಾರೋ ಇದು ಕ್ಯಾರೆಕ್ಟರ್ ಅವ್ರದ್ದು. ಸೊ ಎವ್ರಿ ಡೇ ಡೈರೆಕ್ಟರ್ ಒಂದು ಬುಟ್ಟಿ ತಗೊಂಡು ಅದ್ರಲ್ಲಿ ಫುಲ್ ಕಳ್ಳೆಕಾಯಿ ಅದು ಸ್ವೀಟ್ಸ್ ಅದು ಇದೆಲ್ಲ ತಗೊಂಡ್ರು. ಶೂಟಿಂಗು 8 ಗಂಟೆ ಹಂಗೆ ಶುರು ಆಗೋದು, 9:30 ಒಳಗಡೆ ಆ ಫುಲ್ ಕಳ್ಳೆಕಾಯಿ ಎಲ್ಲ ಖಾಲಿ ಖಾಲಿ ಎಲ್ಲರು ಕಟ್ ತಿರ್ಗಾ ಬಾ ಇನ್ನೊಂದು ತರ್ಸಪ್ಪ ಬುಟ್ಟಿ ಇನ್ನೊಂದು ತರ್ಸಪ್ಪ. ಅವ್ರಿಗೆ 5ನೇ ದಿನಕ್ಕೆ ಎಮ್ ಎಸ್ ರಮೇಶ್ ಅವ್ರಿಗೆ ಇ ವಾಸ್ ಮ್ಯಾಡ್. ಇಸ್ ಲೈಕ್ ಬುಟ್ಟಿ ಖಾಲಿ ಮಾಡ್ಬೇಡ್ರು ಪ್ಲೀಸ್ ಕಣ್ರ, ನಾನು ಬ್ರೇಕ್ ಕೊಡ್ತೀನಿ. ಅಲ್ಲ, ಅವಾಗ ಊಟ ಜಾಸ್ತಿ ಖರ್ಚಾಗ್ತಾ ಇರ್ಲಿಲ್ವೇನೋ, ಬರೀ ಕಳ್ಳೆಕಾಯಿ ತಿನ್ಕೊಂಡು. ಏನೋ ಎವ್ರಿ 3 hours ಆ ಬುಟ್ಟಿನ ತಿರ್ಗಾ ತುಂಬಿಸ್ಬೇಕು, ಬಿಕಾಸ್ ವಿ ಆರ್ ಆಲ್ವೇಸ್ ಎವ್ರಿಬಡಿ, ಎಸ್ಪೆಷಲಿ ಕಳ್ಳೆಕಾಯಿ ಅಲ್ವಾ, ಎಂತ ಅಡಿಕ್ಷನ್ ಅಲ್ಲ ಕಳ್ಳೆಕಾಯಿ, ಎಂತ ಅಡಿಕ್ಷನ್ ಗೊತ್ತಾ, ಅದು ನಿಲ್ಸಕ್ಕೆ ಆಗಲ್ಲ ಒಂದ್ರಲ್ಲಿ. ಸೂಪರ್. ಸೊ ಎರಡೂ ಟೇಸ್ಟ್ ನೋಡಿದ್ದಾಯ್ತು, ಒಂದಷ್ಟು ಸಿನಿಮಾಗಳ ಬಗ್ಗೆ ಮಾತಾಡಿದ್ದಾಯ್ತು. ಬಟ್ ಪ್ರೆಸೆಂಟ್ಲಿ ನೀವು ಮಾಡ್ತಾ ಇರೋದು ನರಗುಂದ ಬಂಡಾಯ. ಬಂಡಾಯ, ವಾಟ್ ಕೈಂಡ್ ಆಫ್ ಅ ರೋಲ್ ಇಸ್ ದಟ್? ಇದು ಆಕ್ಚುಲಿ ನೈಜ ಘಟನೆ. ಗುಂಡೂರಾವ್ ಗವರ್ಮೆಂಟ್ ಟೈಮಲ್ಲಿ ನರಗುಂದ ನವಲ್ಗುಂದ ಅಲ್ಲಿ ನಿಜವಾಗಿ ನಡೆದಂತಹ ಒಂದು ರೈತರ ಹೋರಾಟ, ಒನ್ ಆಫ್ ದ ಬಿಗ್ಗೆಸ್ಟ್ ರೈತರ ಹೋರಾಟ ನಮ್ಮ ಇಂಡಿಯಾದಲ್ಲಿ. ಸೊ ಅದನ್ನ ಬೇಸ್ ಮಾಡಿ ಒಂದು ನೈಜ ಘಟನೆ ಕತೆ. ನಾಗೇಂದ್ರ ಮಾಗಡಿ ಅವರು ಅದನ್ನ ನಿರ್ದೇಶಿಸ್ತಾ ಇದ್ದಾರೆ. ಸೊ ಅದು ಅಕ್ಟೋಬರ್ ಅಲ್ಲಿ ತೆರೆಗೆ ಬರುತ್ತೆ. ಓಕೆ ಓಕೆ. ಅಂಡ್ ಅದರ್ ದೆನ್ ದಟ್ ಒಂದು ಕನ್ನಡ ಮಲಯಾಳಂ ಬೈಲಿಂಗ್ವಲ್ ತ್ರಿದೇವಿ ಅಂತ ಒಂದು ಸಿನಿಮಾ ಮಾಡ್ತಾ ಇದೀವಿ. ಇಟ್ಸ್ ಅ ಥ್ರಿಲ್ಲರ್ ಅಂಡ್ ತೆನ್ಕಾಸಿ ಬ್ರದರ್ಸ್ ಅಂತ, ಬಟ್ ಅದು ತಮಿಳ್ ಮಲಯಾಳಂ. ತಮಿಳ್ ಮಲಯಾಳಂ, ಓಕೆ. ಅಂಡ್ ಹೋಪ್ಫುಲಿ ಕನ್ನಡದಲ್ಲೂ ಬರ್ಬೋದು ಅಂತ ಅನ್ಸುತ್ತೆ. ಯೆಸ್, ಬಟ್ ಅದು ಬೇಸ್ ಆಗಿರೋದು ಅಲ್ಲಿನ ಸ್ಟೋರಿ ಆಗಿರೋದು, ಬಿಕಾಸ್ ತೆನ್ಕಾಸಿ ಇಸ್ ಅ ಪ್ಲೇಸ್ ಇನ್ ತಮಿಳ್ನಾಡು. ಸೊ ಹಾಗಾಗಿ ಅದನ್ನ ಕನ್ನಡದಲ್ಲಿ ಮಾಡಕ್ ಸ್ವಲ್ಪ ನೇಟಿವಿಟಿ ಮಿಸ್ ಆಗಬಹುದೇನೋ. ಸೊ ಬೊಂಬೆ ಹಬ್ಬ, ಬೊಂಬೆ ಹಬ್ಬದ ದಿನ ಬಂದಿದ್ದೀರಾ, ನಮಗೋಸ್ಕರ ಒಂದ್ ಸ್ವೀಟ್ ಒಂದ್ ಖಾರ ಎರಡೂ ಮಾಡಿದ್ರಿ, ಜೊತೆಗೆ ಒಂಚೂರ್ ಘಾಟ್ ಹಾಕಿದ್ರಿ, ಘಾಟ್ ಹಾಕ್ಬಿಟ್ಟು ಎಲ್ಲರೂ ಕೆಮ್ಮಿದ್ವಿ. ಬಟ್ ಆನ್ ದ ಹೋಲ್ ಇಟ್ ವಾಸ್ ಅ ಟೋಟಲ್ ಗುಡ್ ಎಕ್ಸ್ಪೀರಿಯನ್ಸ್. ನಿಮ್ ಡಯಟ್ ರೆಜಿಮೆ ಹೇಳಿದ್ರಿ, ಸಿನಿಮಾಗಳ ಬಗ್ಗೆ ಮಾತಾಡಿದ್ರಿ, ನಮ್ ವೀಕ್ಷಕರಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಹಬ್ಬದ ಟೈಮು, ಹಬ್ಬ ಇಲ್ದಿರೋ ಟೈಮು, ನಾವು ಇತ್ತೀಚೆಗೆ ನಾನೇ ನೋಡಿದೀನಿ ಎಷ್ಟೊಂದ್ ಸರ್ತಿ ನಾವು ತಿನ್ನೋದನ್ನ ತುಂಬಾ ಕಡಿಮೆ ಮಾಡಿದೀವಿ, ರೆಲಿಶ್ ಮಾಡೋದನ್ನ ತುಂಬಾ ಕಡಿಮೆ ಮಾಡಿದೀವಿ. ನಾವು ಚಿಕ್ಕ ವಯಸ್ಸಲ್ಲಿ, ಇಫ್ ಯು ರಿಮೆಂಬರ್, ನಮ್ಗೆ ದಿನಾಗ್ಲೂ ಅದು ಬೇಕು, ಇದು ಬೇಕು, ಆ ಸ್ಪೆಷಲ್ ಬೇಕು, ಹೋಳಿಗೆ ಬೇಕು, ಅದು ಬೇಕು, ನಾವು ಯಾವತ್ತೂ ಏನು ಯೋಚನೆ ಮಾಡಿಲ್ಲ. ಬಟ್ ಇವಾಗ ಊಟದ ಬಗ್ಗೆ ಆಗಲಿ ಅದನ್ನು ತುಂಬ ಯೋಚನೆ ಮಾಡಿ ಊಟ ಮಾಡ್ತೀವಿ. ಬಟ್ ಐ ವಿಲ್ ಗಿವ್ ಯು ಅ ರಿಯಲಿ ಗುಡ್ ಟಿಪ್, ಐ ಡೋಂಟ್ ನೋ, ಬಟ್ ಪ್ಲೀಸ್ ಚೆನ್ನಾಗಿ ಊಟ ಮಾಡಿ, ಚೆನ್ನಾಗಿ ರೆಲಿಶ್ ಮಾಡಿ. ನಮ್ಮ ಕರ್ನಾಟಕ ಆಗಲಿ, ನಮ್ಮ ಇಂಡಿಯಾಲಾಗಲಿ, ವಿ ಹ್ಯಾವ್ ಲಾಟ್ ಆಫ್ ಡಿಶಸ್, ಅದನ್ನ ತುಂಬ ಚೆನ್ನಾಗಿ ಟೈಮ್ ಟೈಮಿಗೆ ತಿನ್ನಿ ಆ್ಯಂಡ್ ವರ್ಕ್ಔಟ್. ಶುಭ, ನೀವು ಬಂದಿದ್ದು ನಮಗೆ ತುಂಬ ಸಂತೋಷ ಆಯಿತು. ಬೈ ದ ಟೈಮ್ ವಿ ಕ್ಲೋಸ್ ದ ಪ್ರೋಗ್ರಾಮ್, ಒಂದು ಮೇನ್ ಇಂಪಾರ್ಟೆಂಟ್ ಕ್ವೆಶನ್ ಕೇಳಬೇಕು ನಾನು, ಏನಂತಂದ್ರೆ ಮೈಸೂರು ದಸರಾ ನೀವು ಅಟೆಂಡ್ ಮಾಡಿದ್ದೀರಾ? ಎಸ್, ದಸರಾನ ನಾನು ಯುವ ದಸರಾ ಅಲ್ಲಿ ಹೋಗಿ ನೋಡಿದಾಗ್ಲೂ ನೋಡಿದ್ದೀನಿ, ಮತ್ತೆ ಮೈಸೂರು ದಸರಾಗೆ ಅಂತ ಒಂದ್ಸತಿ ಹೋಗಿದ್ದೆ ನಾನು. ಆ್ಯಂಡ್ ಆ ಲೈಟ್ಸು, ಆ ಜನ, ಅದೆಲ್ಲ ನಂಗೆ ತುಂಬ ಇಷ್ಟ. ಜಿಗ್ 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 ಅಂತ ಇರತ್ತಲ್ಲ, ನನಗೆ ಅದು ತುಂಬ ಇಷ್ಟ. ಆ್ಯಂಡ್ ಐ ಲೈಕ್ ಆಲ್ ದಟ್. ಆ್ಯಂಡ್
ಅಲ್ಲಿನ ಟ್ರೆಡಿಷನ್ ನೋಡಿ ಇವತ್ತಿಗೂ ಅದನ್ನ ಫಾಲೋ ಮಾಡ್ತಾರೆ. ಹೌದು, ಯು ನೋ, ಅಂಡ್ ದಟ್ ಇಸ್ ವೆರಿ ಸ್ಪೆಷಲ್, ಎಸ್ಪೆಷಲಿ ಪ್ಯಾಲೇಸ್ ಅಲ್ಲಿರೋ ಲೈಟ್ಸ್ ಎಲ್ಲ ನನಗೆ ತುಂಬಾ ಇಷ್ಟ. ನಾವೆಲ್ಲರೂ ನಮ್ಮ ಮನೇನ ಡೆಕೋರೇಟ್ ಮಾಡ್ತೀವಿ, ಅಲ್ಲಿ ಹೆಂಗೆ ಅಂದ್ರೆ ಇಡೀ ಊರ್ನೇ ಡೆಕೋರೇಟ್, ಊರ್ನ ಡೆಕೋರೇಟ್, ಇಡೀ ಊರೇನೆ ಸೆಲೆಬ್ರೇಷನ್. ಬ್ಯೂಟಿಫುಲ್ ಅಲ್ವಾ? ಸೊ ಒಂಥರ ನಮ್ಮ ನಾಡಿನ ದಸರಾ, ಅಂಡ್ ದ ಟ್ರೆಡಿಷನಲ್ ಕ್ಯಾಪಿಟಲ್ ಆಫ್ ಅವರ್ ಕರ್ನಾಟಕ ಇಸ್ ಮೈಸೂರ್. ಸೊ ಅದೊಂದು ಸಂತೋಷ ಅಲ್ವಾ? ಎಸ್. ಶುಭ ಅವ್ರು ಬಂದಿದ್ದಕ್ಕೆ ನಮ್ಮ ಕಾರ್ಯಕ್ರಮಕ್ಕೆ ಒಂದು ಸ್ಮಾಲ್ ಟೋಕನ್ ಆಫ್ ಲವ್. ದಿಸ್ ಇಸ್ ಫಾರ್ ಯು. ಹ್ಯಾಪಿ ದಸರಾ. ಥ್ಯಾಂಕ್ ಯು. ನಮಸ್ಕಾರ ಸುವರ್ಣ ಅಂತ ಎಷ್ಟು ಕೊಟ್ಬಿಟ್ಟಿದೆ. ನಮ್ಮ ಸ್ಟಾರ್ ಸುವರ್ಣ ಮತ್ತೆ ಕಿಚನ್ ದರ್ಬಾರ್ ಕಡೆಯಿಂದ ಇದು ನಿಮ್ಗೆ. ಥ್ಯಾಂಕ್ ಯು. ಅಂಡ್ ವಿಲ್ ಮೀಟ್ ಅಪ್. ಯಾ, ನೀತು ನಾವು ಎಲ್ಲ ಮೀಟ್ ಮಾಡ್ಬೇಕು ಅಂತ ಚೆನ್ನಾಗಿ ತಿನ್ನೋದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ದಸರಾ ಒನ್ಸ್ ಅಗೇನ್. ಥ್ಯಾಂಕ್ ಯು ನಿಮ್ಮೆಲ್ರಿಗೂ ಕೂಡ. ಸೊ ನೋಡಿದ್ರಲ್ಲ ವೀಕ್ಷಕರೇ, ನನ್ನ ಸ್ನೇಹಿತರು ಅಂಡ್ ಗಾರ್ಜಿಯಸ್ ಆಗಿರುವಂತಹ ಆಕ್ಟ್ರೆಸ್ ಶುಭಾ ಪೂಂಜಾ ಅವ್ರು ಹೊರಟರು. ಅವ್ರಿಗೆ ಬಾಯ್ ಹೇಳ್ಬಿಟ್ಟು ನಾನು ವಾಪಸ್ ಬರ್ತಾ ಇದೇ ದಸರಾ ಹಬ್ಬದ ಸ್ಪೆಷಲ್ ಅಲ್ಲಿ ಗೌರಿ ಅಮ್ಮನ್ ಕರ್ಕೊಂಡು ವಾಪಸ್ ಬರ್ತೀನಿ. ನೀವೆಲ್ಲೂ ಹೋಗ್ಬೇಡಿ. ನೀವ್ ನೋಡ್ತಾ ಇದ್ದೀರಾ ಸ್ಟಾರ್ ಸುವರ್ಣ ದ ಕಿಚನ್ ದರ್ಬಾರ್. ಲೆಟ್ಸ್ ಟೇಕ್ ಅ ಕ್ವಿಕ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ನೀವ್ ನೋಡ್ತಾ ಇದ್ದೀರಾ ಸ್ಟಾರ್ ಸುವರ್ಣ ದ ಕಿಚನ್ ದರ್ಬಾರ್ ಜಾಯಿಂಟ್ಲಿ ಕೋ ಪ್ರೆಸೆಂಟೆಡ್ ಬೈ ಹೈಯರ್. ಅಂಡ್ ನಮ್ಮ ಫ್ರೆಂಡ್ ಶುಭಾ ಪೂಂಜಾ ಅವ್ರಿಗೆ ಬಾಯ್ ಹೇಳ್ಬಿಟ್ಟು ಬಂದೆ ಅದ್ಭುತವಾಗಿರುವಂತಹ ಎರಡು ಡೆಲಿಕಸಿ ಮಾಡೋದು ಹೇಳ್ಕೊಟ್ರು. ಬಟ್ ಈಗ ಸಮಯ ಆಗಿದೆ ಆಯುಧ ಪೂಜೆ ಸ್ಪೆಷಲ್ ಆಗಿರೋದ್ರಿಂದ ನಮ್ಮ ಜೊತೆಗೆ ಗೌರಿ ಅಮ್ಮನ ಬರ್ಮಾಡ್ಕೊಂಡು ವಿಚಾರ ತಿಳ್ಕೊಳ್ಳೋದಕ್ಕೆ, ಅಡುಗೆ ತಿಳ್ಕೊಳ್ಳೋಕೆ. ಎಸ್, ನಮ್ಮ ಗೌರಿ ಅಮ್ಮ ನಮ್ಮ ಜೊತೆಗೆ. ಗೌರಿ ಅಮ್ಮ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಥ್ಯಾಂಕ್ ಯು ಗೌರಿ ಅಮ್ಮ. ಎಲ್ಲೋ ಕಲರ್ ಎಷ್ಟು ಚೆನ್ನಾಗಿ ಸೂಟ್ ಆಗುತ್ತೆ ಗೌರಿ ಅಮ್ಮ ನಿಮಗೆ. ಹಾಗೆ ಅದು ಯಾಕೆ ಅಂದ್ರೆ ಹೆತ್ತವ್ರಿಗೆ ಹೆಗ್ನ ಮುದ್ದು ಅಂತಾರೆ. ನಿಮ್ಗೆ ನನ್ನ ಮೇಲೆ ತುಂಬಾ ಪ್ರೀತಿ ಜಾಸ್ತಿ. ಇವತ್ತು ಎಲ್ಲೋ ಕಲರ್ ತುಂಬಾ ಚೆನ್ನಾಗಿ ಕಾಣುತ್ತೆ, ನಾಳೆ ಗ್ರೀನ್ ಕಲರ್ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ತೀರ. ಯಾವಾಗ್ಲೂ ಅಷ್ಟೇ. ಆಯುಧ ಪೂಜೆಗಾಗ್ಲೇ ಕಾಲಿಟ್ಬಿಟ್ಟು ನೋಡಿ ಎಷ್ಟು ಬೇಗ ಡೇಸ್ ಹೋಗ್ತಾ ಇದೆ. ಸೊ ಇವತ್ತು ಎಲ್ಲರೂ ಗಾಡಿ ಪೂಜೆ ಮಾಡ್ತಾರೆ, ಆಮೇಲೆ ಮನೆಯಲ್ಲಿ ಅವ್ರು ಯೂಸ್ ಮಾಡುವಂತಹ ಎಲ್ಲ ಆಯುಧಗಳನ್ನ ಪೂಜೆ ಮಾಡ್ತಾರೆ. ಸೊ ಇವತ್ತಿನ ವಿಶೇಷತೆ ಏನು, ಅಂಡ್ ಇವತ್ ಏನ್ ಮಾಡೋದನ್ನ ಹೇಳ್ಕೊಡ್ತಿದ್ದೀರಾ, ದೇವ್ರಿಗೆ ಏನ್ ನೈವೇದ್ಯ? ಮೊದಲಿಗೆ ನಮ್ಮ ವೀಕ್ಷಕ ಬಾಂಧವರೆಲ್ಲರಿಗೂ ಕೂಡ ಆಯುಧ ಪೂಜೆಯ ಶುಭಾಶಯಗಳು. ಇವತ್ತಿನ ದಿವಸ 9ನೇ ದಿವಸ, ನವಮಂ ಸಿದ್ಧಿದಾತ್ರಿಂಚ ನವದುರ್ಗಾಹ ಪ್ರಕೀರ್ತಿತಾಹ ಅಂತ ಹೇಳಿ, ಅಂದ್ರೆ ಇವತ್ತು 9ನೇ ದಿವಸ ಸಿದ್ಧಿದಾತ್ರಿಯನ್ನ ಆರಾಧನೆ ಮಾಡತಕ್ಕಂತಹ ದಿವಸ. ಸಿದ್ಧಿದಾತ್ರಿಯನ್ನ ಆರಾಧನೆ ಮಾಡೋದ್ರಿಂದ ಏನಾಗುತ್ತೆ, ಎಲ್ಲ ಸಿದ್ಧಿಗಳನ್ನು ಕೂಡ ಪಡ್ಕೊಳ್ಳುವಂತಹ ದಿವಸ. ಹಾಗಾಗಿ ಸಿದ್ಧಿದಾತ್ರಿಗಾಗಿ ಇವತ್ತು ನಾವು ಶಾಲ್ಯಾನ್ನವನ್ನ ಮಾಡಿ ನಿವೇದನವನ್ನ ಮಾಡೋಣ. ಅದರ ಜೊತೆಗೆ ಆಯುಧ ಪೂಜೆಯ ಒಂದು ಸ್ವಲ್ಪ ವಿಚಾರವನ್ನು ಕೂಡ ಮಾತನಾಡೋಣ. ಹಾಗೇನೇನೆ ಮಾಡ್ತಾ ಮಾಡ್ತಾ ದೇವಿ ಎಲ್ಲರನ್ನು ಕೂಡ ಸಂಹಾರ ಮಾಡಿದ್ಲಲ್ಲ, ಅವಳಿಗೆ ಕೃತಜ್ಞತೆಯಾಗಿ ಯಾರ್ಯಾರು ಏನೇನ್ ಮಾಡಿದ್ರು ಅದನ್ನು ಸ್ವಲ್ಪ ಮಾತಾಡೋಣ. ಹಾಗಾಗಿ ಮೊದಲು ಶಾಲ್ಯಾನ್ನಕ್ಕೆ ಸಿದ್ಧತೆ ಶುರು ಮಾಡ್ಕೊಳ್ಳೋಣ. ಖಂಡಿತ ಅಮ್ಮ ಇವತ್ತು ಶಾಲ್ಯಾನ್ನ ಮಾಡೋದನ್ನ ಹೇಳ್ಕೊಡ್ತಾರೆ. ಇದಕ್ಕೆ ಬೇಕಾಗುವಂತ ಸಾಮಗ್ರಿಗಳೇನು ಬನ್ನಿ ನೋಡೋಣ. ಶಾಲ್ಯಾನ್ನ ಬೇಕಾಗುವ ಸಾಮಗ್ರಿಗಳು ಅನ್ನ, ಹಾಲು, ದ್ರಾಕ್ಷಿ ಗೋಡಂಬಿ, ಏಲಕ್ಕಿ ಪುಡಿ, ತೆಂಗಿನ ತುರಿ, ಕೇಸರಿ, ತುಪ್ಪ, ಸಕ್ಕರೆ. ತುಪ್ಪ ಹಾಕೊಳ್ಳೋಣ ಮೊದಲು. ತುಪ್ಪ ತುಪ್ಪ ಅನ್ನುವಾಗ ತುಂಬಾ ಜನಕ್ಕೆ ಈ ತುಪ್ಪ ಹಾಕೊಳ್ಳೋದಿಕ್ಕೆ ಹೆದರ್ತಾರೆ. ತುಪ್ಪ ತುಂಬಾ ಮುಖ್ಯವಾದದ್ದು. ಯಾರು ತುಪ್ಪವನ್ನು ಸರಿಯಾಗಿ ತಿಂತಾರೆ ಅವರ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ಯಾಕೆ ಅಂದ್ರೆ ಇದರಲ್ಲಿ ಬಹಳ ಪ್ರಮುಖವಾದಂತಹ ಅಂಶ ಅಂದ್ರೆ ನಮ್ಮ ಶರೀರದಲ್ಲಿರುವಂತಹ ಎಲ್ಲ ಕೀಲುಗಳಿಗೆ ಕೂಡ ಇದು ತುಂಬಾ ಸಹಾಯಕವಾಗುವಂಥದ್ದು. ಹಾಗಾಗಿ ಸಾಧಾರಣ ನಾನು ಬಂದ್ರೆ ಬರೀ ತುಪ್ಪ ಬಳಸ್ತೀನಿ ಅಂತ ತುಂಬಾ ಜನ ಹೇಳ್ತಾ ಇರ್ತಾರೆ, ಅದ್ರ ಪ್ರಯೋಜನ ತಿಂದವರಿಗೆ ಗೊತ್ತು. ದ್ರಾಕ್ಷಿ ಗೋಡಂಬಿ ಹಾಕೊಳ್ಳೋಣ, ಸ್ವಲ್ಪ ಕಾಯಿ ತುರಿಯನ್ನು ಹಾಕೊಳ್ಳೋಣ. ಕಾಯಿ ತುರಿನ ಸ್ವಲ್ಪ ತುಪ್ಪದಲ್ಲಿ ಹುರ್ಕೊಳ್ಳೋಣ, ಸ್ವಲ್ಪ ಘಮ ಘಮ ಅಂತಿರುತ್ತೆ. ಕಾಯಿ ತುರಿ ಆದ್ರೂ ಹಾಕೋಬಹುದು, ಒಣ ಕೊಬ್ಬರಿ ಆದ್ರೂ ಹಾಕೋಬಹುದು. ಹಾಲನ್ನು ಹಾಕೊಳ್ಳೋಣ. ಇದಕ್ಕೆ ಕೇಸರಿ ನೆನ್ಸಿಟ್ಕೊಂಡಿದೀವಲ್ಲ, ಈ ಹಾಲನ್ನು ಕೂಡ ಹಾಕೊಂಡ್ಬಿಡೋಣ. ಅಮ್ಮ ಎಷ್ಟು ಬೇಗ ಕಣ್ಣಳ್ತೆನಲ್ಲಿ ಎಷ್ಟು ಅನ್ನ ಇದೆ, ಎಷ್ಟು ಸಕ್ಕರೆ ಹಾಕ್ಬೇಕು ಅಂತ ನೀವು ಒಂದೇ ಕ್ಷಣದಲ್ಲಿ ನೋಡ್ಕೊಂಬಿಟ್ರು ಅಲ್ವಾ ಅಮ್ಮ? ಗಮನಿಸ್ತಾ ಇರ್ತೀರಲ್ಲ ನೀವು ಅಲ್ವಾ? ಒಂದ್ ನಿಮಿಷ ಆದ್ಮೇಲೆ ಇದನ್ನ ಹಾಕ್ಬಿಟ್ಟು ಕೆದಕ್ತೀರಾ, ನಾ ಮಾತಾಡ್ತೀನಿ. ಆಮೇಲೆ ಏಲಕ್ಕಿ ಪುಡಿ ಕೊನೆಯಲ್ಲ? ಕೊನೆಯಲ್ಲಿ ಹಾಕೊಳ್ಳೋಣ. ಓಕೆ, ಹಾಕ್ತೀನಿ. ಆಯುಧ ಪೂಜೆಗೆ ಮುಂಚೆ ನಾವು ಇದುವರೆಗೆ 9 ದಿವಸಗಳ ಕಾಲ ಮಧು ಕೈಟಭರ ಸಂಹಾರ ಇರಬಹುದು, ಚಂಡಮುಂಡಾಸುರರ ಒಂದು ಸಂಹಾರ ಇರಬಹುದು, ಧೂಮ್ರ ಲೋಚನ ಸಂಹಾರ ಇರಬಹುದು, ಶುಂಭ ನಿಶುಂಭರ ಸಂಹಾರ,
ಆಮೇಲೆ ರಕ್ತ ಬೀಜಾಸುರನನ್ನ ಕೊಂದದ್ದು, ಇಷ್ಟೊಂದು ರಕ್ಕಸರನ್ನೆಲ್ಲರನ್ನು ಕೂಡ ದೇವಿ ಎಲ್ಲರ ಸಂಹಾರವನ್ನ ಮಾಡಿ ಒಂದು ರೀತಿಯ ದೇವತೆಗಳಿಗೆ ಒಂದು, ಮತ್ತೆ ನಾವು ಏನ್ ಹೇಳ್ತೀವಿ ಯಾವಾಗ್ಲೂ ಶಿಷ್ಟರ ರಕ್ಷಣೆಗಾಗಿ ದುಷ್ಟರ ಒಂದು ಶಿಕ್ಷೆಗಾಗಿ ದೇವಿ ಅವತಾರವನ್ನ ಎತ್ತುತ್ತಾಳೆ ಅಂತ ಹೇಳ್ತೀವಿ. ಹಾಗಾಗಿ ಈಗ ದುಷ್ಟರ ಎಲ್ಲರನ್ನೂ ಕೂಡ ಸಂಹರಿಸಿದ್ದಾಗಿದೆ. ಈಗ ದೇವಾನು ದೇವತೆಗಳಿಗೆ ಏನಾಗಿದೆ, ತುಂಬಾ ಸಂತೋಷವಾಗಿದೆ, ಎಲ್ಲರಿಗೂ ಕೂಡ ಕುಣಿದಾಡುವಷ್ಟು ಸಂತೋಷವಾಗಿದೆ. ದೇವಿಯೂ ಕೂಡ ತುಂಬಾ ಸಂತುಷ್ಟಳಾಗಿದ್ದಾಳೆ, ದೇವತೆಗಳು ಕೂಡ ಸಂತುಷ್ಟರಾಗಿದ್ದಾರೆ, ಎಲ್ಲರೂ ಕೂಡ ಕೃತಜ್ಞತೆಗಾಗಿ ಏನ್ ಮಾಡಬಹುದು, ಅವಳಗ್ ನಾವೇನ್ ಕೊಡಕ್ ಸಾಧ್ಯ, ನಾವು ಏನನ್ನೂ ಕೊಡಕ್ಕೆ ಸಾಧ್ಯ ಇಲ್ಲ. ಯಾವ ಮಾತಿನಲ್ಲಿ ವರ್ಣಿಸಿದ್ರು ಕೂಡ ಅದು ಬಹಳ ಕಡಿಮೆ ಅಂತ ಅನ್ನಿಸುವಂತೆ ಆಗಿದೆ. ಹಾಗಾಗಿ ಎಲ್ಲರೂ ಕೂಡ ತಮ್ಮ ತಮ್ಮ ಒಂದು ರೀತಿಯ ಕೃತಜ್ಞತಾ ಪೂರ್ವಕವಾಗಿ ದೇವಿಯನ್ನ ಸ್ತುತಿ ಮಾಡೋದಿಕ್ಕೆ ಶುರು ಮಾಡಿದ್ದಾರೆ. ಯಾ ದೇವಿ ಸರ್ವಭೂತೇಶು ಲಕ್ಷ್ಮೀ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಅಂತ ಹೇಳಿ ನಾನಾ ವಿಧವಾಗಿ ಸ್ತುತಿಯನ್ನ ಮಾಡ್ತಾ ಇದ್ದಾರೆ. ಸ್ತುತಿಯನ್ನ ಮಾಡಿ ದೇವಿಯನ್ನ ಕೊಂಡಾಡ್ತಾ ಇದ್ದಾರೆ. ಅವಳು ತುಂಬಾ ಪರಿಪೂರ್ಣವಾಗಿ ಸಂತುಷ್ಟಳಾಗಿ ಎಲ್ಲರನ್ನು ಕೂಡ ಅನುಗ್ರಹಿಸ್ತಾ ಇರ್ತಕ್ಕಂತಹ ಒಂದು ಕಲ್ಪನೆ ಮಾಡಿಕೊಂಡ್ರೆ ಬಹಳ ಸುಂದರವಾಗಿರ್ತಕ್ಕಂತಹ ವಿಚಾರ ಇದು. ಹಾಗಾಗಿ ಎಲ್ಲರೂ ಕೂಡ ಸಂಪೂರ್ಣವಾಗಿ ಇಂದ್ರನಿಂದ ಮೊದಲುಗೊಂಡು ಎಲ್ಲ ಅಷ್ಟ ದಿಕ್ಪಾಲಕರು ಬ್ರಹ್ಮ ವಿಷ್ಣು ಮಹೇಶ್ವರರು ಎಲ್ಲರೂ ಕೂಡ ದೇವಿಯನ್ನ ಸ್ತುತಿಯನ್ನ ಮಾಡ್ತಾ ಇದ್ದಾರೆ. ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣ ಸರ್ವಸ್ಯಾರ್ಥಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ಶರಣಾಗತರಾಗಿ ಬಂದವರನ್ನ ದೀನರಿರಬಹುದು ಆರ್ತರಿರಬಹುದು ಎಲ್ಲರನ್ನು ಕೂಡ ಸಂರಕ್ಷಣೆ ಮಾಡ್ತೀನಿ ಅಂತ ಹೇಳಿ ನಿಂತಿದ್ದಳಲ್ಲ ಆ ದೇವಿಗೆ ನಮಸ್ಕಾರ ಮಾಡ್ತೀವಿ ಅಂತ ಹೇಳಿ ಎಲ್ಲರೂ ಕೂಡ ಸ್ತುತಿಯನ್ನ ಮಾಡ್ತಾ ಇದ್ದಾರೆ. ಈ ಒಂದು ಸಂಭ್ರಮದ ಒಂದು ವಾತಾವರಣದಲ್ಲಿ ಎಲ್ಲ ನವದುರ್ಗಿಯರನ್ನು ಕೂಡ ಎಲ್ಲರೂ ಕೂಡ ಒಂದು ರೀತಿ ಆಹ್ವಾನಿಸೋ ರೀತಿಯಲ್ಲಿ ಕರೀತಾರೆ. ಎಲ್ಲ ರೂಪದಲ್ಲಿಯೂ ಕೂಡ ಆಕೆ ಬಂದು ದರ್ಶನವನ್ನ ಕೊಡ್ತಾಳೆ. ಇವತ್ತು ಸಿದ್ಧಿದಾತ್ರಿಯನ್ನ ನಾವು ಆರಾಧನೆ ಮಾಡ್ತಾ ಇರೋದ್ರಿಂದ ಎಲ್ಲ ಸಿದ್ಧಿಗಳನ್ನ ಹೇಗೆ ಪಡ್ಕೊಳ್ತೀವಿ ಅಂತಂದ್ರೆ ಆಕೆ ಕೊಡ್ತಕ್ಕಂತಹ ಒಂದು ಏನು ಸಂತೋಷದಿಂದ ಅವಳು ಕರುಣಾರಸಪೂರಿತವಾಗಿ ಏನನ್ನ ಕೊಡ್ತಾಳೆ ಅದನ್ನ ಪಾನ ಮಾಡ್ತಾ ಎಲ್ಲರೂ ಕೂಡ ತಮ್ಮ ಪೂರ್ಣ ಕಾಲವನ್ನ ಅವಳ ಸಾನ್ನಿಧ್ಯದಲ್ಲಿ ನಾವು ಕಳಿಬೇಕು ಅನ್ನುವಂತಹ ಒಂದು ಸಂತೋಷವನ್ನ ವ್ಯಕ್ತಪಡಿಸ್ತಾ ಇರತಕ್ಕಂತಹ ಅವಕಾಶ ಇದು. ಆದ್ರೆ ಈ ಒಂದು ಭಾಗ್ಯವನ್ನ ನಾವು ಕಲ್ಪಿಸ್ಕೊಳ್ಬೇಕಾದ್ರೆ ನಾವು ಕೂಡ ಈ ನವರಾತ್ರಿಗಳನ್ನ ಶುಭರಾತ್ರಿಗಳಾಗಿ ಮಾಡಿಕೊಂಡು ಆ ದೇವಿಯ ಆರಾಧನೆಯನ್ನ ಮಾಡಬೇಕು. ಅವಳಿಗೆ ಇಚ್ಛೆ ಆಗುವಂತಹ ಭಕ್ಷ್ಯ ಭೋಜ್ಯಗಳನ್ನ ನಿವೇದನವನ್ನ ಮಾಡಬೇಕು. ಈ ನಿವೇದನವನ್ನ ಮಾಡಿ ಏನ್ ಮಾಡಬೇಕು, ಸಣ್ಣ ಸಣ್ಣ ಹೆಣ್ಣು ಮಕ್ಕಳು ಯಾರಿರ್ತಾರೆ ಅಕ್ಕಪಕ್ಕದಲ್ಲಿ ಯಾರೇ ಇರಬಹುದು, ಅಥವಾ ರಸ್ತೆಯಲ್ಲಿ ಓಡಾಡುವ ಮಕ್ಕಳಿರಬಹುದು, ದೀನರಿರಬಹುದು, ಯಾರನ್ನಾದ್ರೂ ಕೂಡ ಕರೆದು ನಾವು ಮಾಡಿದಂತಹ ಭಕ್ಷ್ಯ ಭೋಜ್ಯಗಳನ್ನ ಆ ಹೆಣ್ಣು ಮಕ್ಕಳಿಗೆ ನವದುರ್ಗಿಯರಿಗೆ 9 ಹೆಣ್ಣು ಮಕ್ಕಳನ್ನ ಕರೆದು ಮನೆಯಲ್ಲಿ ಅವರಿಗೆ ಒಂದು ಸಣ್ಣ ಪೂಜೆಯ ರೀತಿಯಲ್ಲಿ ಮಾಡಿ ಅವರನ್ನೇ ದೇವಿ ಅಂತ ಒಂದು ಭಾವನೆಯನ್ನ ಮಾಡಿಕೊಂಡು ಯದ್ಭಾವೋ ತದ್ಭವತಿ, ಅವಳು ದುರ್ಗಿ ಅಂದ್ರೆ ದುರ್ಗಿ ತರಾನೇ ನಮ್ಗೆ ಕಾಣಿಸ್ತಾಳೆ, ಚಂಡಿಕೆ ಅಂದ್ರೆ ಚಂಡಿಕೆ ತರಾನೇ ಕಾಣಿಸ್ತಾಳೆ, ಹಾಗಾಗಿ ಸರ್ವಮಂಗಳೆ ಅಂತಂದ್ರೆ ಹಾಗೆ ಕಾಣಿಸ್ತಾಳೆ. ಅವಳಿಗೆ ಎಲ್ಲವನ್ನು ನಾವು ಪ್ರಸಾದಿಸಿ ಅಂದ್ರೆ ನಿವೇದನವನ್ನ ಏನ್ ಮಾಡಿರ್ತೀವಿ ಆ ಮಕ್ಕಳಿಗೆ ಹಂಚಿ ವಸ್ತ್ರಗಳನ್ನ ಏನಾದ್ರೂ ನಮ್ಮ ಶಕ್ತಿಯಾನುಸಾರ ಕೊಟ್ಟು ಈ ಒಂದು 9 ದಿವಸದ ಕಾರ್ಯವನ್ನು ನಾವು ಕೊನೆಗೊಳಿಸೋದಕ್ಕೆ ತುಂಬಾ ಅನುಕೂಲವಾಗ್ತಕ್ಕಂಥದ್ದು. ಇಷ್ಟನ್ನ ಮಾಡಿದ್ದೆ ಆದ್ರೆ ಅವರು ಏನೇನನ್ನ ಬಯಸ್ತಾರೆ ಜೀವನದಲ್ಲಿ ಎಲ್ಲವೂ ಕೂಡ ಅವರಿಗೆ ಸಿಕ್ಕೋದಿಕ್ಕೆ ಸಾಧ್ಯವಾಗುತ್ತೆ. ನಮ್ಮ ವೀಕ್ಷಕರು ಖಂಡಿತವಾಗ್ಲೂ ಈ ಕೆಲಸ ಇವತ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಅಮ್ಮ ಆಯುಧ ಪೂಜೆ ಇವತ್ತು, ಆಯುಧ ಪೂಜೆ ಬಗ್ಗೆ ಒಂದೆರಡು ಮಾತು ಹೇಳಿ ಅಮ್ಮ. ಎರಡು ಮಾತು ಕಡಿಮೆನೆ ಆಕ್ಚುಲಿ. ಆಯುಧ ಪೂಜೆ ಅಂದ್ರೆ ಏನು, ಆಯುಧಗಳನ್ನ ಇಟ್ಟು ಪೂಜೆ ಮಾಡ್ತಕ್ಕಂಥದ್ದು. ಈ ಒಂದು ಪರಿಪಾಠ ಯಾಕಾಗಿ ಬಂತು, ಹಿಂದೆಲ್ಲ ಮಹಾರಾಜರ ಸಂಸ್ಥಾನಗಳಲ್ಲಿ ಶಸ್ತ್ರಾಸ್ತ್ರಗಳನ್ನ ಎಲ್ಲವನ್ನು ಕೂಡ ಅವರು ಇಟ್ಟು ಪೂಜೆ ಮಾಡ್ತಕ್ಕಂಥದ್ದು ಒಂದು ಪದ್ಧತಿ ಇತ್ತು. ಆದ್ರೆ ಇವಾಗ ನಾವು ಎಲ್ಲರೂ ಆಯುಧ ಪೂಜೆಯನ್ನ ಮಾಡ್ತೀವಿ, ನಾವೆಲ್ಲ ಹೋಗೋಣ ಕತ್ತಿ ಗುರಾಣಿ ಎಲ್ಲ ಹಿಡ್ಕೊಂಡ್ ಬರೋದಿಕ್ಕೆ ಅಲ್ವಾ. ಹಾಗಾಗಿ ನಾವು ಉಪಯೋಗಿಸುವಂತಹ ಪದಾರ್ಥಗಳು ಇದು ಇದು ಲೈಟರ್, ಗ್ಯಾಸ್, ಒಲೆ, ಚಾಕು ಇವೆಲ್ಲವೂ ನಮ್ಮ ಆಯುಧಗಳು, ನಾವು ಅದನ್ನಿಟ್ಟು ಪೂಜೆ ಮಾಡೋಣ. ಆದ್ರೆ ಈ ಆಯುಧ ಪೂಜೆ ಅನ್ನುವಂಥದ್ರ ಸರಿಯಾದ ಅರ್ಥ ಏನು ಅಂದ್ರೆ, ನಾವು ಯಾವ ವಸ್ತುವನ್ನ ನಾವು ಉಪಯೋಗ ಮಾಡಿ ಅದರಿಂದ ಜೀವನವನ್ನ ಮಾಡ್ತೀವಿ, ಅದು ನಮ್ಮ ಜೀವನಕ್ಕೆ ಆಧಾರವಾಗಿದೆ. ಹಾಗಾಗಿ ಎಲ್ಲರೂ ಕೂಡ ನೀವು ಉಪಯೋಗಿಸ್ತಕ್ಕಂತಹ ಯಾವುದೇ ಪದಾರ್ಥ ಇರಬಹುದು ಎಲ್ಲವೂ ಕೂಡ ಆಯುಧಗಳೇನೆ. ಅಷ್ಟೇ ಅಲ್ಲ, ಈಗ ವಾಹನಗಳ ಪೂಜೆಗಳು ತುಂಬಾ ಒಂದು ರೀತಿ
ಎಲ್ಲರಿಗೂ ಖುಷಿ ಕೊಡ್ತಕ್ಕಂಥದ್ದು. ಹೌದು, ಹಾಗಾಗಿ ಈ ವಾಹನಗಳಿಗೆ ಏನ್ ಮಾಡ್ತಾರೆ ಅಂದ್ರೆ ಫುಲ್ ಡೆಕೋರೇಷನ್ ಮಾಡ್ತಾರೆ. ಕುಂಬಳಕಾಯಿ ಉಳಿಸಿ ಬಾಗಿಲಲ್ಲಿ ಹೊಡಿತಾರೆ. ನಿಂಬೆ ಹಣ್ಣುಗಳು ಎಲ್ಲಾ ಚಕ್ರಗಳಿಗೂ ಇಟ್ಟು ನಿಂಬೆ ಹಣ್ಣನ್ನ ಎಲ್ಲವೂ ಸೇರಿ. ಆದರೆ ಈ ಪೂಜೆ ಎಲ್ಲ ಮಾಡಿದ ಮೇಲೆ ನೀವು ಒಡೆದಂತಹ ಕುಂಬಳಕಾಯನ್ನ ನಿಂಬೆ ಹಣ್ಣನ್ನ ಸ್ವಲ್ಪ ನಾವು ಸಮಾಜದ ದೃಷ್ಟಿಯಿಂದ ಪರಿಸರದ ದೃಷ್ಟಿಯಿಂದ ಅದನ್ನೆಲ್ಲ ಎತ್ತಿ ನೀವೇ ಒಂದು ಕಡೆಗೆ ನಿಮ್ಮ ಕೈಯಾರೆ ನಿಮ್ಮ ವಾಹನಕ್ಕೆ ದೃಷ್ಟಿ ತಗಲಬಾರದು ಅಂತ ಮಾಡಿದ್ದು, ಯಾರೋ ಬಂದು ಎತ್ತಾಕ್ಲಿ ಅಂತ ಕಾಯ್ದಿರಾ, ನೀವೇ ಅದನ್ನ ಶುದ್ಧವನ್ನ ಮಾಡುವಂತಹ ಪುಣ್ಯದ ಕೆಲಸ ಕೂಡ ಮಾಡಿ ಅನ್ನೋದು ನನ್ನ ಕಳಕಳಿಯ ಪ್ರಾರ್ಥನೆ. ಖಂಡಿತ ಅಲ್ವಾ? ಸೊ ಅಮ್ಮ, ಇದೆಲ್ಲ ಹಾಲೆಲ್ಲ ಒಂದ್ ಸ್ವಲ್ಪ ಇಂಗಿ ನೀಟಾಗಿ ಶಾಲೆ ಅನ್ನತರ ಆಗೋಗ್ಬಿಟ್ಟಿದೆ. ಈಗ ಸ್ವಲ್ಪ ಏಲಕ್ಕಿ ಪುಡಿ. ಸೊ ಅದ್ಭುತವಾಗಿರುವಂತಹ ಶಾಲ್ಯಾನ ಮಾಡೋದನ್ನ ನಮ್ಮ ಗೌರಿ ಅಮ್ಮ ಹೇಳ್ಕೊಟ್ರು. ಇದನ್ನ ಹೇಗ್ ಮಾಡಿದ್ರು ಕ್ವಿಕ್ ಆಗಿ ನೀವೊಂದು ರೀಕ್ಯಾಪ್ ನೋಡ್ಕೊಂಡು ಬರ್ತೀರಾ? ಶಾಲ್ಯಾನ ಮಾಡುವ ವಿಧಾನ: ಒಂದು ಬಾಣಲೆಯನ್ನು ಬಿಸಿಗಿಟ್ಟು ತುಪ್ಪ ಹಾಕಿ, ಕಾದ ನಂತರ ದ್ರಾಕ್ಷಿ ಗೋಡಂಬಿ ತೆಂಗಿನ ತುರಿ ಹಾಕಿ ಫ್ರೈ ಮಾಡಿಕೊಳ್ಳಿ. ಜೊತೆಗೆ ಹಾಲು, ಕೇಸರಿ, ಸಕ್ಕರೆ, ಹಾಲಿನಲ್ಲಿ ಬೇಯಿಸಿದ ಅನ್ನವನ್ನು ಹಾಕಿ ಮಿಕ್ಸ್ ಮಾಡಿ ಬೇಯಿಸಿ. ಕೊನೆಯಲ್ಲಿ ಏಲಕ್ಕಿ ಪುಡಿಯನ್ನು ಇದಕ್ಕೆ ಸೇರಿಸಿ ಮಿಕ್ಸ್ ಮಾಡಿದರೆ ರುಚಿ ರುಚಿಯಾದ ಶಾಲಿಯನ್ನ ಸವಿಯಲು ಸಿದ್ಧ. ರೀಕ್ಯಾಪ್ ನೋಡಿದ್ದಾಯ್ತು, ಇದನ್ನ ನಾವು ಇಲ್ಲಿ ಹಾಕ್ಬಿಡೋಣ. ನಂಗೆ ಶಾಲ್ಯಾನ ಅಂದಿದ ತಕ್ಷಣ ನಮ್ಮ ನಂಜುಂಡೇಶ್ವರನೇ ಜ್ಞಾಪಕ ಬರೋದು. ಶಿವನಿಗೆ ತುಂಬಾ ಪ್ರೀತಿಯಾದದ್ದು ಶಾಲ್ಯಾನ ಅಲ್ವಾ? ಎಲೆ ಒಂದು ಸ್ವಲ್ಪ ಕಬ್ಬಿಗಾರಕ್ಕೆ ತುಪ್ಪ ಹಾಕ್ಬೇಕು, ಚೂರು ಹಾಕೋಣ. ಓಕೆ, ಆ್ಯಂಡ್ ದೇವ್ರಿಗೆ ಇದನ್ನ ನೈವೇದ್ಯಕ್ಕೆ ಸಮರ್ಪಿಸ ತೋರಿಸ್ಬಿಟ್ಟು ಯಾರು ಮಾಡಿದ ಹೊತ್ತಲ್ಲಿ ನೈವೇದ್ಯ ಮಾಡಿದ ಹೊತ್ತಲ್ಲಿ ಲಭ್ಯ ಆಗತ್ತಾರೆ ಯಾರು ಮನೆಗೆ ಬಂದ್ರೆ ಅವರಿಗೆ ಸ್ವಲ್ಪ ಕೊಟ್ಬಿಟ್ಟು ಆಮೇಲೆ ನಾವು ತಿನ್ನೋದು ಶ್ರೇಷ್ಠ. ಫ್ಯಾಂಟಾಸ್ಟಿಕ್. ಸೊ ನಮ್ಮ ಮನೆಗೆ ಇವತ್ತಿನ ದಿನ ಯಾರೇ ಅತಿಥಿಗಳು ಬಂದ್ರು ಇದನ್ನ ಮಾಡಿ ದೇವ್ರಿಗೆ ನೈವೇದ್ಯ ಮಾಡಿ ಆಮೇಲೆ ನಮ್ಮ ಅತಿಥಿಗಳು ಕೊಟ್ರೆ ನಮ್ಗದ್ರಿಂದ ಪುಣ್ಯ ಸಿಗುತ್ತೆ ಅಲ್ವಾಮ್ಮ? ಹೌದು, ಸೂಪರ್. ಸೊ ದೇವ್ರಿಗಂತೂ ನೈವೇದ್ಯ ಮಾಡಿದಾಯ್ತು, ರೀಕ್ಯಾಪು ನೋಡಿದಾಯ್ತು. ಟೈಮ್ ಫಾರ್ ಅಸ್ ಟು ಟೇಸ್ಟ್ ಇಟ್. ನಾವ್ ಯಾರಿಗೆ ಕೊಟ್ರು ಅವರು ಮನಸ್ಫೂರ್ತಿಯಾಗಿ ತಿಂತಾರೆ, ಅವ್ರು ತೃಪ್ತಿ ಪಟ್ಟಾಗ ನಮ್ಗ ಪುಣ್ಯ ಫಲಿಸುತ್ತೆ ಅಲ್ವಾಮ್ಮ? ಅಮ್ಮ, ಇದನ್ನ ಹೇಳ್ಕೊಟ್ಟಿದ್ದಕ್ಕೆ, ಜೊತೆಗೆ ಆಯುಧ ಪೂಜೆ ಬಗ್ಗೆ ನಮಗ್ ಮಾಹಿತಿ ಕೊಟ್ಟಿದ್ದಕ್ಕೆ, ಅಂಡ್ ಒಂದ್ ಸ್ಮಾಲ್ ಟಿಪ್ ಕೊಟ್ಟಿದ್ದಕ್ಕೆ, ಹೆಂಗೆ ನಾವು ನಮ್ಮ ಸರೌಂಡಿಂಗ್ಸ್ ನ ಕ್ಲೀನ್ ಆಗಿ ಇಟ್ಕೊಂಡಿರ್ಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಗೌರಿ ಅಮ್ಮ. ಮತ್ತೆ ನಾಳಿನ ಸಂಚಿಕೆನಲ್ಲಿ ಭೇಟಿಯಾಗೋಣ. ನಮಸ್ತೆ, ಮತ್ತೊಮ್ಮೆ ನಿಮ್ಗೆ ದಸರಾ ಹಬ್ಬದ ಪ್ರೀತಿಯ ಶುಭಾಶಯಗಳು. ನಮಸ್ತೆ, ಥ್ಯಾಂಕ್ ಯು. ಸೊ ನೋಡ್ರಲ್ಲ ವೀಕ್ಷಕರೆ, ಅದ್ಭುತವಾಗಿರುವಂತಹ ಶಾಲ್ಯಾನ ಮಾಡೋದನ್ನ ಹೇಳ್ಕೊಟ್ರು ನಮ್ ಗೌರಿ ಅಮ್ಮ. ಬಟ್ ಈಗ ಸದ್ಯಕ್ಕೆ ಕ್ವಿಕ್ ಆಗ ನಾನೊಂದು ಬ್ರೇಕ್ ತಗೊಂಡು ವಾಪಸ್ ಬರ್ತೀನಿ, ನೀವೆಲ್ಲ ಹೋಗ್ಬೇಡಿ. ನೀವ್ ನೋಡ್ತಾ ಇದೀರಾ ಸ್ಟಾರ್ ಸುವರ್ಣ, ಅದಕ್ಕೆ ಚಂದರ್ಬಾರ್, ಲೆಟ್ಸ್ ಟೇಕ್ ಅ ಕ್ವಿಕ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ನೀವ್ ನೋಡ್ತಾ ಇದೀರಾ ಸ್ಟಾರ್ ಸುವರ್ಣ, ಅದಕ್ಕೆ ಚಂದರ್ಬಾರ್, ಜಾಯಿಂಟ್ಲಿ ಕೋ ಪ್ರೆಸೆಂಟೆಡ್ ಬೈ ಹೈಯರ್. ಅಂಡ್ ಈಗ ಸಮಯ ಆಗಿದೆ ಅದ್ಭುತವಾಗಿರುವಂತಹ ರುಚಿ ಎಲ್ಲಿ ನಮ್ಮ ಅನಿಲ್ ಇದಾರೆ ಅಂತ ತಿಳ್ಕೊಳಕ್ಕೆ, ಸೂಪರ್ ರುಚಿ ಎಲ್ಲಿ ಟೇಸ್ಟ್ ಮಾಡ್ತಾ ಇದಾರೆ, ಅದು ಮೈಸೂರು ದಸರಾದಲ್ಲಿ ಯಾವ ಗಲ್ಲಿಯಲ್ಲಿ ಇದಾರೆ ಅಂತ ತಿಳ್ಕೊಳ್ಳೋದಕ್ಕೆ, ಎಸ್ ಓವರ್ ಟು ಅನಿಲ್ ವಿತ್ ಮೈಸೂರು ದಸರಾ ಗಲ್ಲಿ ರುಚಿ. ಹಲೋ, ನಮಸ್ಕಾರ ವೀಕ್ಷಕರೇ, ನಿಮ್ಮ ನೆಚ್ಚಿನ ಸ್ಟಾರ್ ಸುವರ್ಣ ವಾಹಿನಿ ಕಿಚನ್ ದರ್ಬಾರ್ ಮೈಸೂರಿನ ಸ್ಪೆಷಲ್ ಗಲ್ಲಿ ರುಚಿಗೆ ಸ್ವಾಗತ. ಸುಸ್ವಾಗತ, ನಾನು ನಿಮ್ಮ ಪ್ರೀತಿ ಅನಿಲ್ ಯಾದವ್. ನವರಾತ್ರಿಯ 9ನೇ ದಿನ ಅಂದ್ರೆ ಆಯುಧ ಪೂಜೆ ದಿನಕ್ಕೆ ನಾವು ಕಾಲಿಟ್ಟಿದ್ದೀವಿ. ಮೈಸೂರಿನಲ್ಲಿ ಎಲ್ಲಾ ಕಡೆಯಲ್ಲೂ ಕೂಡ ಸೂಪರ್ ಆಗಿ ಸೆಲೆಬ್ರೇಟ್ ಮಾಡ್ತಾ ಇದಾರೆ, ವಾಹನಗಳಿಗೆ ಪೂಜೆ, ಆಯುಧಗಳಿಗೆ ಪೂಜೆ ಮಾಡ್ತಾ. ಹಾಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಂತಹ ಸ್ವೀಟ್ ಡಾಲ್ ಶುಭ ಪುಂಜ ಹಾಗೆ ನಮ್ಮ ಸುಜಾತ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ, ಯೂಶುವಲ್ ಆಗಿ ಇಲ್ಲಿವರೆಗೂ ಎಲ್ಲಾ ಕಡೆನಲ್ಲೂ ವೆಜ್ 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 ಹೋಟೆಲ್ ನ ತೋರಿಸ್ತಾ ಇದೆ. ಮೈಸೂರಿನ ಟ್ರೇಡ್ ಮಾರ್ಕ್ ಆಗಿರುವಂತಹ ಆ ಒಂದು ಹೋಟೆಲ್ಗೆ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಆ ಹೋಟೆಲ್ ಯಾವುದು, ಇವತ್ತಿನ ಆಯುಧ ಪೂಜೆಯ ವಿಶೇಷವಾಗಿರುವಂತಹ ಹೋಟೆಲ್ ಹೇಗಿರುತ್ತೆ, ಏನೆಲ್ಲ ಸಿಗುತ್ತೆ, ನಾನಂತರ ಎಕ್ಸೈಟ್ ಆಗಿ ಕಾಯ್ತಾ ಇದ್ದೀನಿ. ನೀವು ರೆಡಿ ತಾನೆ? ಬಂದ್ರಿ, ಹೋಗೋಣ ಬೇಗ. ಎಸ್, ಫೈನಲಿ ಐ ರೀಚ್ಡ್ ಮೈಸೂರಿನ ಟ್ರೇಡ್ ಮಾರ್ಕ್ ಆಗಿರುವಂತಹ ದಿ ಮೋಸ್ಟ್ ಟೇಸ್ಟೆಡ್ ಬೈ ಎವ್ರಿ ಒನ್ ಹನುಮಂತು ಪಲಾವ್. ನವರಾತ್ರಿಯ ಆಯುಧ ಪೂಜೆಯ ವಿಶೇಷವಾಗಿ ನಾನು ಒಳಗಡೆ ಕರ್ಕೊಂಡೋಗಿ ನಿಮಗೆ ಟೇಸ್ಟ್ ಮಾಡಿಸ್ತೀನಿ. ಸೂಪರ್ ಆಗಿದೆ, ಎಲ್ಲರೂ ಹೇಳಿದ್ದಾರೆ. ನಾನಂತೂ ವೆಯ್ಟ್ ಮಾಡ್ತಿದ್ದೆ ನಿಮಗೆ ಯಾವಾಗ ನಾನ್ ವೆಜ್ನ ಇಂಟ್ರೊಡ್ಯೂಸ್ ಮಾಡ್ತೀನೋ ಅಂತೇಳಿ. ಇನ್ಮೇಲೆ ಅಂತೂ ನಾನ್ ವೆಜ್ ಪ್ರಿಯರಿಗೆ ಫುಲ್ ಹಬ್ಬದೂಟ.
ಅದು ಈ ಹಬ್ಬದಿಂದಾನೆ. ಬನ್ನಿ ಒಳಗಡೆ. ಎಸ್, ನಾನು ಇವಾಗಿರುವಂತದ್ದು ಮೈಸೂರಿನ ಟ್ರೇಡ್ ಮಾರ್ಕ್ ಅಂತಾನೆ ಆಗಿರುವಂತಹ ದ ಮೋಸ್ಟ್ ಟೇಸ್ಟೆಡ್ ಅಂಡ್ ವಿಸಿಟೆಡ್ ಪ್ಲೇಸ್ ಆಫ್ ಮೈಸೂರು, ಹನುಮಂತು ಪಲಾವ್ ಹನುಮಂತ ಹೋಟೆಲ್ ನಲ್ಲಿ ಇದ್ದೀನಿ. ಹಾಗಾಗಿ ಹೋಟೆಲ್ ಇನ್ನೂ ಓಪನ್ ಆಗಿಲ್ಲ. ಆಕ್ಚುಲಿ ಈ ಒಂದು ಹೋಟೆಲ್ಗೆ ಆಲ್ಮೋಸ್ಟ್ ಆಲ್ ಜನ 12:00 ಓಪನ್ ಆಗುತ್ತೆ ಅಂದ್ರೆ 12 ಗಂಟೆಗೆ ಬಂದು ಕಾಯ್ತಾ ಇರ್ತಾರೆ. ಏನಕ್ಕೆ ಅಂದ್ರೆ ಆ ರುಚಿ. ಸೊ ಈ ಒಂದು ಹೋಟೆಲ್ ನ ಮಾಲೀಕರು ನನ್ನ ಜೊತೆ ಇದಾರೆ, ಬನ್ನಿ ಅವ್ರನ್ನ ಮಾತಾಡ್ತಾನೆ. ಸರ್ ನಮಸ್ತೆ. ನಮಸ್ತೆ ಸರ್. ಸರಿ ಮಿಸ್ ಪರಮೇಶ್ ಅಂತ. ಓಕೆ, ಮೈಸೂರು ಅಂದ್ರೆ ಹನುಮಂತು ಪಲಾವ್, ಏನಕ್ಕೆ ಇದಕ್ಕೆ ಕಾರಣ? ಅವರು ನಮ್ಮ ತಂದೆನೆ ಗುರುಗಳು. ಓಕೆ, ಸೊ ಎಷ್ಟು ವರ್ಷ ಆಯ್ತು ಸರ್ ಇದು ಶುರು ಆಗಿ? ಇದು 90 ವರ್ಷ ಆಗಿದೆ. 90 ವರ್ಷ. 1930 ಇದೇ ಮೇನ್ ಹೋಟೆಲ್? ಮೇನ್ ಹೋಟೆಲ್. 90 ವರ್ಷದಿಂದ ನಿಮ್ಮ ತಂದೆಯವರು ಶುರು ಮಾಡಿದ್ದು? ರೆಸಿಪಿ ಎಲ್ಲ ಅವ್ರದೇ. ಅವ್ರದೇ ಮಾಡ. ಅವರು ನಿಮಗೆ ಹೇಳ್ಕೊಟ್ಟಿದ್ರೆ ನೀವು ಫಾಲೋ ಮಾಡ್ತಾ ಇದ್ರಿ. ಇವಾಗ ನಿಮ್ಮ ಮಗಂಗೆ ನೀವು ಹೇಳ್ಕೊಡ್ತೀವಿ, ನಾವು ರೆಡಿ ಮಾಡ್ತೇವೆ. ನಿಮ್ಮ ಹನುಮಂತು ಪಲಾವ್ ಯಾವ ರೀತಿ ಮಾಡ್ತಾರೆ ಅನ್ನೋದನ್ನ ನನಗೆ ಈಗ ಟೇಸ್ಟ್ ಮಾಡಿ ಗೊತ್ತಾಗ್ತದೆ ನಿಮ್ಗೆ. ಟೇಸ್ಟ್ ಮಾಡೋದ್ರ ಜೊತೆ ನೀವು ಯಾವ ರೀತಿ ಪ್ರಿಪೇರ್ ಮಾಡ್ತೀರಾ ಅಂತ ನಿಮ್ಗೆ ನೋಡ್ಬೇಕು ಅಂತ. ಮುಂದೆ ತೋರಿಸ್ತೀನಿ ಬನ್ನಿ. ಹೌದಾ? ಸರಿ ಸರ್ ಬನ್ನಿ. ಸೊ ಆಕ್ಚುಲ್ ಆಗಿ ಫಸ್ಟ್ ಟೈಮ್ ನಾನು ಹನುಮಂತು ಪಲಾವ್ ಒಳಗಡೆ ಹೋಗ್ತಾ ಇದ್ದೀನಿ. ಅವ್ರು ಯಾವ ರೀತಿ ಪ್ರಿಪೇರ್ ಮಾಡ್ತಾರೆ ಅನ್ನೋದು ಕೂಡ ನಿಮ್ಗೆ ತೋರಿಸ್ತೀನಿ. ನಾನಿವಾಗ ಹನುಮಂತು ಪಲಾವ್ ನ ಕಿಚನ್ ಒಳಗಡೆ ಎಂಟ್ರಿ ಕೊಡ್ತಾ ಇದ್ದೀನಿ. ನಿಮಗೂ ಕೂಡ ಅದು ಯಾವ ರೀತಿ ಎಲ್ಲ ಪ್ರಿಪೇರ್ ಮಾಡ್ತಾರೆ ಅನ್ನೋದನ್ನ ತೋರಿಸ್ತೀನಿ. ನೆಕ್ಸ್ಟ್ ಟೈಮ್ ಮೈಸೂರಿಗೆ ಬಂದಾಗ ಇಲ್ಲಿ ವಿಸಿಟ್ ಕೊಟ್ಟು ಪಲಾವ್ನ ಟೇಸ್ಟ್ ಮಾಡಿ, ಹಾಗೆ ಮನೇಲಿ ಟ್ರೈ ಮಾಡಲಿಕ್ಕೆ ಟ್ರೈ ಮಾಡಿ. ಬಟ್ 100% ಈ ಟೇಸ್ಟು ಸಿಗುತ್ತೆ ಅನ್ನೋದು ನನ್ನ ಡೌಟು. ಬಟ್ ಈ ಟೇಸ್ಟ್ನ ನೀವು ಟೇಸ್ಟ್ ಮಾಡಬೇಕು ಅಂದರೆ ಎಸ್, ಯು ಹ್ಯಾವ್ ಟು ವಿಸಿಟ್ ಹನುಮಂತು ಪಲಾವ್. ಸರ್, ಇವಾಗ ಮಟನ್ ಫಸ್ಟ್ ಉಪ್ಪು ನೀರು ಹಾಕಿ ಮಟನ್ ನ ಬೇಯಿಸ್ತಾ ಇದ್ರ? ಉಪ್ಪು ಚಕ್ಕೆ ಲವಂಗ ಮತ್ತೆ ಅಷ್ಟು ಉಪ್ಪು ಹಾಕಿ ಮಾಡಿಬಿಟ್ಟು ಬೇಯಿಸ್ತಾ ಇದ್ರ ಮಟನ್ ಮೇನ್ ಇರ್ತೇವೆ. ಓಕೆ, ಇವಾಗ ಹಾಕಿರೋ ಮಸಾಲೆ ಮಟನ್ ಗೆ ಮಿಕ್ಸ್ ಆಗಬೇಕು. 10 ನಿಮಿಷ ಬೇಯಬೇಕು. ಬೇಯಬೇಕು, ಅದು ಮಸಾಲೆ ಹಿಡಿಯಬೇಕು ಮಟನ್. ದಮ್ ಕೊಟ್ಟದ್ದು ಆಕ್ಚುಲಿ ದಿಸ್ ಇಸ್ ದ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ಇದು ಯಾಕೆ ಈ ರೀತಿ ನೀವು ಮಾಡುವಂಥದ್ದು ಸರ್? ಇದೆಲ್ಲ ಒಂದು ಇದಾಗಬೇಕಲ್ಲ ಸರ್, ಮೇಲೆ ಬಾಯ್ಲ್ ಆಗಬೇಕದು, ನೀರು ಇರ್ತದೆ ಅದು, ಅದು ಅನ್ನ ಪಂಕ್ತದ. ಓಕೆ, ಅನ್ನ ಪಂಕ್ತದ ಇದಾಯ್ತದ ಅನ್ನ ಮೇಲ್ಗಡೆ ಅನ್ನ ಕ್ಲೀನ್ ಆಗಿ ಬೇಯುತ್ತೆ ಅಂತ. ದಮ್ ಅಂತ ಇದೆ. ಸೊ ದಮ್ ಕಟ್ಟಿರುವಂತಹ ಹನುಮಂತು ಬಿರಿಯಾನಿ ರೆಡಿ ಇದೆ. ಸರ್, ಇವಾಗ ರೆಡಿ ಇದೆ ಅಲ್ವಾ? ಸೊ ಇವಾಗ ಏನ್ ಮಾಡೋದು? ದಮ್ ತೆಗಿಬೇಕಷ್ಟೇ. ರೆಡಿ ಟು ಸರ್ವ್ ಸರ್? ಯಾವ ಇವಾಗ ಯಾವ ರೀತಿ ದಮ್ ತೆಗಿತೀರಾ? ಮಿಕ್ಸ್ ಮಾಡೋದು. ಸೊ ವೃಕ್ ಮೇಲೆ ಬಂದಿದ್ವಿ, ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ವಿ. ಸೊ ಅಲ್ಲಿಂದ ಫ್ರೆಂಡ್ಸ್ ಎಲ್ಲ ಮೀಟ್ ಆಗ್ಬಿಟ್ಟು ಹನುಮಂತಪ್ಪನ ಬಿರಿಯಾನಿ ಫುಲ್ ಟೇಸ್ಟ್ ಅಂತ ಹೇಳ್ಬಿಟ್ಟು. ಸೊ 3 ಇಯರ್ಸ್ ಬ್ಯಾಕ್ ಒಮ್ಮೆ ತಿಂದಿದ್ವಿ. ಸೊ ಅಗೇನ್ ಟೇಸ್ಟ್ ಮಾಡಬೇಕು ಅಂತ ಬಂದಿದ್ವಿ. ಜನ ಹಿಂಗೆ ಮಾತಾಡ್ತಾ ಇದ್ರು ಹನುಮಂತು ಪಲಾವ್ ತುಂಬಾ ಚೆನ್ನಾಗಿರುತ್ತೆ ಅಂತ, ಅದಕ್ಕೆ ನಾವು ಕೊಟ್ವಿ. ತುಂಬಾ ಚೆನ್ನಾಗಿದೆ ಸರ್. ಮೈಸೂರಿಗೆ ಬಂದಾಗೆಲ್ಲ ಇಲ್ಲಿ ಬಂದು ಪಲಾವ್ ತಿಂದೇನೆ ನಾವು ಹೋಗೋದು. ಪಲಾವ್ ಜೊತೆ ಬೇರೆ ಬೇರೆ ಏನು ಟೇಸ್ಟ್ ಮಾಡ್ತಿರ್ತೀರಾ? ಚಿಕನ್ ಕುರ್ಮಾ, ಮಟನ್ ಕುರ್ಮಾ, ಇಲ್ಲಿ ಮಟನ್ ಪಲಾವ್ ಎಲ್ಲ ಏನೇನಿರುತ್ತೆ ಎಲ್ಲ ಮಿಸ್ ಮಾಡಿದೆ. ಬ್ಯಾಟ್ ಎಲ್ಲ ಮಿಸ್ ಸರ್. ಫುಲ್ ಬ್ಯಾಟ್ ಟೇಸ್ಟ್ ಹೇಗಿದೆ ಸರ್? ಸರ್ ಸೂಪರ್. ಮೈಸೂರಿನ ದಿ ಫೇಮಸ್ ಹನುಮಂತು ಪಲಾವ್ ನನ್ನ ಎದುರಿಗಿದೆ. ರೈತ ನಿಮ್ಮ ಹೆಣ್ಣು ಕೊಟ್ಟಿದ್ದಾರೆ. ನವರಾತ್ರಿಯ 9ನೇ ದಿನ, ಆಯುಧ ಪೂಜೆ ದಿನ, ಬಿರಿಯಾನಿಯನ್ನ ತಿನ್ನೋದ್ರ ಮೂಲಕ ನಮ್ಮ ಕಿಚನ್ ದರ್ಬಾರ್ನ ಗಲ್ಲಿ ರುಚಿಯಲ್ಲಿ ನಾನು ಕೂಡ ನಾನ್ ವೆಜ್ನ ಬ್ಯಾಟಿಂಗ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇನ್ಮೇಲೆ 100% ತಮ್ಮ ನಾನ್ ವೆಜ್ ಪ್ರಿಯರಿಗೆ ಹಬ್ಬದ ಊಟ ಆಲ್ಮೋಸ್ಟ್ ಆಲ್ ಕರ್ನಾಟಕದಲ್ಲಿ ಸಿಗುವಂಥ ಅಷ್ಟು ರುಚಿ ರುಚಿಯಾದಂತಹ ನಾನ್ ವೆಜ್ ನಾನು ಪರಿಚಯ ಮಾಡ್ತೀನಿ. ಸೊ ಮೊದಲನೇದು ಹನುಮಂತು ಪಲಾವ್.
ಸೊ ಚಿಕನ್ ಕುರ್ಮಾ ಹಾಗೆ ಮಟನ್ ಕುರ್ಮಾ ಅದು ಕೂಡ ರೆಡಿ ಇದೆ. ಯೂಶುವಲ್ ಆಗಿ ಸಂಡೇ ಬಂದ ತಕ್ಷಣ ನಮಗೆ ತುಂಬಾ ಐಟಮ್ಸ್ಗಳು ಸಿಗುತ್ತೆ, ವೆರೈಟಿ. ನಾಟಿ ಕೋಳಿ ಬಿರಿಯಾನಿ ಆಗಿರ್ಬೋದು, ನಾಟಿ ಕೋಳಿ ಪಲಾವು, ಚಿಕನ್ ಪಲಾವು, ಮಟನ್ ಪಲಾವು, ಕೈಮಾ, ತಲೆ ಮಾಂಸ, ಹೀಗೆ ಹಲವಾರು ಸಿಗುತ್ತೆ. ಸೊ ವೀಕ್ ಡೇಸ್ ಅಲ್ಲಿ ಅಂದ್ರೆ ಗುರುವಾರ ನಮಗೆ ಹನುಮಂತು ಮಟನ್ ಪಲಾವ್, ಮಟನ್ ಕುರ್ಮಾ, ಚಿಕನ್ ಕುರ್ಮಾ, ಮಟನ್ ಚಾಪ್ಸ್, ಚಿಕನ್ ಚಾಪ್ಸ್ ಮಾತ್ರ ಸಿಗುವಂಥದ್ದು. ಸೊ ನಾವು ಇಟ್ ಇಸ್ ಟೈಮ್ ಟು ಟೇಸ್ಟ್. ಸ್ವಲ್ಪ ಈ ಮಿಕ್ಸ್ ಮಾಡಿಕೊಂಡ್ರೆ ಆಕ್ಚುಲಾಗಿ ನಾವು ಎಲ್ಲೇ ಹೋದ್ರೂ ನಮಗೆ ಮೊಸರು ರಹಿತ ಯೂಶುವಲ್ ಆಗಿ ಮೊಸರು ಈರುಳ್ಳಿ ಸೌತೆಕಾಯಿ ಆಯ್ತೆ, ಬಟ್ ಇಲ್ಲಿ ಟೇಸ್ಟ್ ಜಾಸ್ತಿ ಆಗಲಿಕ್ಕೆ ಕೊಬ್ಬರಿ ಕೂಡ ಹಾಕಿದ್ದಾರೆ. ಸ್ಮೆಲ್ ಆಕ್ಚುಲಾಗಿ ಅಲ್ಲಿ ಮಾಡುವಾಗ ಪ್ರಿಪೇರ್ ಮಾಡುವಾಗೆ ಆ ಒಂದು ಸ್ಮೆಲ್ ಅಟೆಂಪ್ಟ್ ಮಾಡ್ತಾ ಇತ್ತು. ಇನ್ನೊಂದು ಸ್ಪೆಷಲ್ ಏನು ಅಂದ್ರೆ ಇವರು ಯಾವುದೇ ರೀತಿ ಪ್ಲಾಸ್ಟಿಕ್ ಪ್ಲೇಟ್ ಆಗಿರ್ಬೋದು ಅಥವಾ ಪ್ಲಾಸ್ಟಿಕ್ ಪೇಪರ್ ಆಗಿದ್ರು ಯೂಸ್ ಮಾಡ್ತಾ ಇಲ್ಲ, ಈಗಲೂ ಕೂಡ ಮುದುಕದ ಎಲೆಯಿಂದನೇ ಸರ್ವ್ ಮಾಡ್ತಾ ಇರುವಂತದ್ದು. ಸೀರಿಯಸ್ ಆಗಿ ಆ ಒಂದು ಟೇಸ್ಟ್ ಇದೆಯಲ್ಲ, ಏನಕ್ಕೆ ಹನುಮಂತು ಪಲಾವ್ಗೆ ಫ್ಯಾನ್ಸ್ ಆಗಿದ್ರು ಅನ್ನೋದು ಇಲ್ಲಿ ಟೇಸ್ಟ್ ಮಾಡಿದಾಗ ಮಾತ್ರ ಗೊತ್ತಾಗುತ್ತೆ. ಒಂದು ಟೇಸ್ಟ್ ಅಲ್ಟಿಮೇಟ್ ಆಗಿದೆ ಅವಾಗ. ಮಟನ್ ಕೂಡ ಸಖತ್ತಾಗಿ ಬೆಂದಿದೆ, ಸ್ಮೂತ್ ಆಗಿದೆ. ಯೂಶುವಲ್ ಆಗಿ ಮಟನ್ ಕರೆಕ್ಟ್ ಆಗಿ ಒಂದು ಹದವಾಗಿರುತ್ತೆ, ಆ ಹದದಲ್ಲಿ ಬೆಂದ್ರೆ ಮಾತ್ರ ಟೇಸ್ಟ್ಗೆ ಮಟನ್ ಕುರ್ಮಾ ಮಟನ್ ಅಲ್ಲೇ ಮಾಡುವಂಥದ್ದು. ರುಚಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದೇ ಇಲ್ಲ. ಆಕ್ಚುಲಾಗಿ ಹನುಮಂತು ಪಲಾವ್ ರುಚಿನ ತುಂಬಾ ಜನ ಕೊಂಡಾಡಿದ್ದಾರೆ. ಸೊ ಇದು ಅನಂತ ಸೀರಿಯಸ್ಲಿ ಅಲ್ಟಿಮೇಟ್ ಸಖತ್ತಾಗಿ ಬಂದಿದೆ. ಇನ್ ಕೇಸ್ ನೀವು ಮೈಸೂರಿಗೆ ಯಾವತ್ತಾದ್ರೂ ಬಂದ್ರೆ ಮಂಡಿ ಮೊಹಲ್ಲಾದಲ್ಲಿರುವಂತಹ ಅಕ್ಬರ್ ರಸ್ತೆಗೆ ಬಂದ್ರೆ ನೀವು ಒರಿಜಿನಲ್ ಹನುಮಂತು ಪಲಾವ್ ನಿಮ್ಗೆ ಸಿಗುತ್ತೆ. ಮಿಸ್ ಮಾಡದೆ ಬನ್ನಿ ಅದನ್ನ ಹೇಳ್ತಾ ಕೊನೆಯದಾಗಿ ಸಮಸ್ತ ನಾಡಿನ ಜನತೆಗೆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತೀವಿ. ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಸೊ ಎಷ್ಟು ಬ್ಯಾಟಿಂಗ್ ಮಾಡಬೇಕು ಇದ್ರ ಜೊತೆ ಮತ್ತೊಂದು ಪ್ಲೇಟ್ ಕಸ್ಕೊಂಡ್ಬಿಡ್ತೀನಿ. ನಾನು ಇದರಿಂದ ಹೊರಡ್ತೀನಿ. ಟೇಕ್ ಕೇರ್, ಬೈ ಬೈ. ವೀಕ್ಷಕರೇ, ಒನ್ ಅವರ್ ಹೇಗೋಯ್ತು ಅಂತಾನೆ ಗೊತ್ತಾಗ್ಲಿಲ್ಲ. ಸೂಪರ್ ಆಗಿರುವಂತಹ ಅಡುಗೆಗಳನ್ನ ಕಲ್ತ್ಕೊಂಡ್ವಿ. ನಮ್ಮ ಶುಭಾ ಪೂಂಜಾ ಅವ್ರು ಬಂದಿದ್ರು, ನಮ್ಮ ಗೌರಿ ಅಮ್ಮ ಹೇಳ್ಕೊಟ್ಟಿದ್ರು, ಎಲ್ಲ ಸಖತ್ ಆಗಿತ್ತು ಅಡುಗೆಗಳು. ಜೊತೆಗೆ ನಮ್ಮ ಮೈಸೂರು ದಸರಾ ರುಚಿ ಸೂಪರ್ ಆಗಿತ್ತು, ಗಲಿ ರುಚಿ. ವಿತ್ ದಿಸ್ ಒನ್ ನಾನು ಹೊರಡ್ತೀನಿ. ನಾಳಿನ ಸಂಚಿಕೆನಲ್ಲಿ ಮತ್ತೆ ಭೇಟಿಯಾಗೋಣ. ಇದು ಸ್ಟಾರ್ ಸುವರ್ಣದ ಕಿಚನ್ ದರ್ಬಾರ್, ಜಾಯಿಂಟ್ಲಿ ಕೋ ಪ್ರೆಸೆಂಟೆಡ್ ಬೈ ಹೈಯರ್. ವೆರಿ ಗುಡ್ ಆಫ್ಟರ್ನೂನ್, ದಿಸ್ ಇಸ್ ಯುವರ್ ಸುಜಾತಾ ಸೈನಿಂಗ್ ಔಟ್. ಹ್ಯಾಪಿ ದಸರಾ ಒನ್ಸ್ ಅಗೇನ್. ನಮಸ್ಕಾರ.